ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ಈ ಕಠಿಣವಾದ ಕಾಲಗಳಲ್ಲಿ ಕೂಡ ದೇವರ ವಾಕ್ಯವನ್ನ ಕೇಳುವುದಕ್ಕೆ ದೇವರು ನಮಗೆ ಮಹಾ ಒಂದು ದಯೆಯನ್ನ ಕೃಪೆಯನ್ನ ನೀಡಿದ್ದಾರೆ. ಆದ್ರಿಂದ ಇವತ್ತು ನಾವು ಓದುವಂತ ಒಂದು ವಿಷಯ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯವಾಗಿದೆ. ಯಾಕಂದ್ರೆ ಅಂತ್ಯಕಾಲಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ದೇವರು ಇದಕ್ಕಿಂತ ಮೊದಲೇ ಅದನ್ನ ಬರೆದಿಟ್ಟಿದ್ದಾರೆ. ದೇವ್ರ ಮಕ್ಕಳು ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿದ್ದಾದ್ರೆ ಸೊ ನಾವು ಯಾವ ಸಮಯದಲ್ಲಿ ಇದ್ದೀವಿ ಮತ್ತು ಅದರ ಉದ್ದೇಶವೇನು ಅನ್ನುವಂಥ ವಿಷಯಗಳನ್ನ ಖಂಡಿತವನ್ನು ಅರ್ಥ ಮಾಡ್ಕೊಬಹುದು. ಹಾಗಾಗಿ ಲಾಸ್ಟ್ ಟೈಮ್ ನಾವು ಯಾವ ಒಂದು ವಿಷಯವನ್ನ ನೋಡಿದ್ವಿ? ಲಾಸ್ಟ್ ಟೈಮ್ ಬ್ರದರ್ ನಾವು ಸೊ ಎಲ್ರು ಕೂಡ ನೆನಪಲ್ಲಿ ಇಟ್ಕೊಳ್ಳಿ, ನಾನು ಮೊದಲೇ ಹೇಳಿದ್ದೀನಿ ನಿಮ್ಗೆ, ಒಂದು ನೋಟ್ಸ್ ನ ಮೇಂಟೈನ್ ಮಾಡಿ, ಓಕೆನಾ? ಯಾಕಂದ್ರೆ ಇದು ಬಹಳ ಮುಖ್ಯ. ಈಗ ಒಂದ್ಸರಿ ನಾವು ಓದಿದ್ಮೇಲೆ ಅದನ್ನೇ, ಒಂದ್ಸರಿ ನಾವು ಯಾವುದೇ ಸಬ್ಜೆಕ್ಟ್ ನ ಕೇಳಿದ್ಮೇಲೆ ಹತ್ಸರಿ ಓದಂಗಿರೋದು ಚೆನ್ನಾಗಿರುತ್ತಾ, ಇಲ್ಲ ಹತ್ಸರಿ ಕೇಳಿದ್ರು ಒಂದ್ಸರಿ ಮಾತ್ರ ಕೇಳಿ ಅರ್ಥ ಮಾಡ್ಕೊಂಡಿರೋದು ಚೆನ್ನಾಗಿರುತ್ತಾ? ಬ್ರದರ್, ಇದನ್ನು ನಾವು ಅಂಟಿಕೇಸ್ಟನ ಪ್ರೇಡ್ ಮತ್ತ ಯೇಸು ಕ್ರಿಸ್ತನ ಬರವಣಿಗೆ ಬಗ್ಗೆ ಎಲ್ಲ ಸಂಪೂರ್ಣ ತಿಳ್ಕೊಂಡು ಹೇಳ್ತಾರೆ ಪ್ರವಾದನೆ ಓಕೆ ಮುಖ. ಓಕೆ ಗುಡ್ ಗುಡ್ ಓಕೆ ಸದನ ಹೇಳ್ತಾ ಇದ್ದೀನಿ, ಗಮನವಿಟ್ಟು ಕೇಳಿ. ಯಾಕಂದ್ರೆ ಮತ್ತೆ ನಮ್ಗೆ ಅವಕಾಶ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಮತ್ತೆ ನಾವು ಇನ್ನೊಂದ್ಸರಿ ನಾನು ಓದ್ತೀನಿ ಆ ಬುಕ್ನ, ಇಲ್ಲ ಬೇರೆ ಯಾರಾದ್ರೂ ಕ್ಲಾಸ್ ತೆಗಿಬೇಕು ನಾನು ಕೇಳೋಣ ಅಂತಿದ್ರು ಕೂಡ ನಮ್ಗೆ ಅವಕಾಶ ಸಿಗದಿರ್ಬಹುದು. ದೇವ್ರು ನಮ್ಗೆ ಕೊಟ್ಟಿದ್ರ ಅವಕಾಶವನ್ನ ಕಡಿಮೆ ಸಮಯದಲ್ಲಿ ನಾವು ಯೂಸ್ ಮಾಡೋಣ, ಯಾಕಂದ್ರೆ ನಮ್ಗೆ ಸಮಯ ಕೂಡ ತುಂಬಾ ಕಡಿಮೆ ಇದೆ. ಓಕೆ ಸರಿ, ಹಾಗಾಗಿ ಲಾಸ್ಟ್ ಟೈಮ್ ನೋಡಿದಂತ ಒಂದು ಪಾಯಿಂಟ್ ನ ಹೇಳಿದ್ರಿ. ಮುಖ್ಯವಾಗಿ ನಾವು ನೋಡಿದಂತ ಒಂದು ವಿಷಯ ಸ್ಕ್ರೀನ್ ಶೇರ್ ಆಗ್ತಿದೆಯಾ? ಇಲ್ಲ ರೀ, ಓಕೆ ಶೇರ್ ಆಗಿದೆಯಾ? ಇಲ್ಲ ರೀ ಬ್ರದರ್, ಇಲ್ಲ ಶೇರ್ ಆಗಿಲ್ವಾ? ಇಲ್ಲ ರೀ, ಇಲ್ಲ ಬ್ರದರ್, ಬಂತಲ್ಲ ನನ್ನ ಸ್ಕ್ರೀನ್ ಎಲ್ಲ ಕಡೆ ಬಂದಿಲ್ಲ. ಹೌದಾ? ಬಂದಿಲ್ವಾ? ಬಂದಿಲ್ಲ ಅಂದ್ರೆ ನಿಮ್ಗೆ ನೆಟ್ವರ್ಕ್ ಇಶ್ಯೂ ಇದೆ. ಎಲ್ರಿಗೂ ಬಂದಿಲ್ವಾ? ಯಾರಿಗೂ ಬರಲಿಲ್ವಾ? ಇಲ್ಲ ರೀ ಬ್ರದರ್, ನಮಗಂತೂ ಬಂದಿಲ್ಲ ರೀ. ಬ್ರದರ್ ನಿಮ್ ಫೋಟೋ ಕಾಣ್ತಾ ಇದೆ, ನಿಮ್ ಫೋಟೋ ಪ್ರಶಾಂತ್ ಅವ್ರ. ಹೌದಾ? ಸ್ಕ್ರೀನ್ ಶೇರ್ ಮಾಡಿದೀನಲ್ಲ, ಮತ್ತೆ ರೀಶೇರ್ ಮಾಡ್ತೀನಿ. ನನಗೆ ಇನ್ನೊಂದು ಫೋನ್ ಇಟ್ಕೊಂಡಿದ್ದೆ, ಆ ಫೋನಲ್ಲಿ ನಂದು ಸ್ಕ್ರೀನ್ ಶೇರ್ ಆಗಿದೆ. ನಿಮಗೆ ಯಾಕೆ ಬರಲಿಲ್ಲ ಅಂತೀರ? ಒಂದು ನಿಮಿಷ, ಮೇ ಬಿ ನೆಟ್ವರ್ಕ್ ಇಶ್ಯೂನಾ, ನಿಮಗೆ ಗೊತ್ತಿಲ್ಲ. ಇವಾಗ ಬಂತು. ಬಂತ ಈಗ? ಬಂತು ಬ್ರದರ್ ಇವಾಗ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸೌರ ಸೌರ್ಯರೇ, ಸೊ ಇವತ್ತಿನ ಒಂದು ಪಾಠದಲ್ಲಿ ಅಂದ್ರೆ ನಾವು ಲಾಸ್ಟ್ ಟೈಮ್ ನಾವು ನೋಡಿದಂತ ಒಂದು ಪಾಠ ನಿಮ್ಗೆ ಎಲ್ರಿಗೂ ನೆನಪಿರ್ಬೇಕು. ಹೋದ ವಾರದಲ್ಲಿ ಅಲ್ವಾ ಏನೆಲ್ಲ ನೋಡಿದ್ವಿ ಅಂದ್ರೆ, ಈ ಪ್ರಶ್ನೆ ಎಲ್ಲ ನಿಮ್ಗೆ ಮೈಂಡ್ ಅಲ್ಲಿ ಇತ್ತು ಅಂದ್ರೆ ಇದು ಉತ್ತರ ನೀವು ತಿಳ್ಕೊಂಡಿದ್ದೆ ಆದ್ರೆ ಆ ಪಾಠ ನಿಮ್ಗೆ ಅರ್ಥವಾಗಿದೆ ಅಂತ ಅರ್ಥ. ಸಿದ್ಧತೆ ದಿನವು ಯಾವಾಗ ಆರಂಭವಾಯಿತು, ಸಿದ್ಧತೆ ದಿನದ ಸೂಚನೆ ಇಲ್ಲವೇ ಗುರುತುಗಳನ್ನು ಹೇಗೆ ತಿಳಿಯುವುದು, ಸುಗ್ಗಿಯ ಕಾಲ ಮತ್ತು ಅಂತ್ಯ ಕಾಲದ ವ್ಯತ್ಯಾಸವೇನು, ದಾನಿಯೇಲನಿಗೆ ಏಕೆ ಪ್ರವಾದಿಗಳು ಅರ್ಥವಾಗಲಿಲ್ಲ ಇಲ್ಲವೇ ದೇವರಿಂದ ತಿಳಿಸಲ್ಪಡಲಿಲ್ಲ, 1260, 1290 ಮತ್ತು 1355 ಯಾವ ಕಾಲ ಸಮಯವನ್ನು ಸೂಚಿಸುತ್ತದೆ? ಈಗ ಕೆಲವರಿಗೆ ಹೇಗೆ ಅನ್ಸುತ್ತೆ? ಓಕೆ, ಇದೆಲ್ಲ ಲಾಸ್ಟ್ ಟೈಮ್ ಇದೆ ಅಂತ ಒಂದು ಪ್ರಶ್ನೆ, ಅದಕ್ಕೆ ಉತ್ತರವೇ ನಾವು ಆ ಪಾಠವನ್ನು ನೋಡೋಣ. ಈಗ ಕೆಲವರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಬ್ರದರ್ ಇಷ್ಟೊಂದು ಟಫ್ ಟಾಪಿಕ್ ನಾವು ಓದ್ಬೇಕಾ, ನಾವು ಓದಿ ಮೈಂಡ್ ಇಟ್ಕೊಬೇಕಾ ಅಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಕೆಲವ್ರಿಗಂತೂ ಕೆಲವೊಂದು ವಾಕ್ಯನ ಓದಿ ಬ್ರದರ್ ಅದ್ರ ಪಕ್ಕ ನಡ್ಕೊಂಡು ಹೋಗ್ಬೇಕ ಸಾಕಲ್ವಾ, ಯಾಕೆ ನಾವು ಇದು ಇಷ್ಟೊಂದು ವಿಷಯನ ಮೈಂಡ್ ಇಟ್ಕೊಳ್ಳೋದು ಕಷ್ಟವಾಗ್ತಿದೆ ಅನ್ನೋಂತ ಒಂದು ವಿಷಯ ಬಂತು. ನೋಡಿ, ದೇವರು ನಮ್ಮನ್ನ ಸೃಷ್ಟಿ ಮಾಡಿದ, ದೇವರಿಗೋಸ್ಕರ ನಾವು ಸೃಷ್ಟಿ ಮಾಡಲ್ಪಟ್ಟಿದ್ವಿ. ದೇವರ ಕಾರ್ಯಗಳು ಏನಾದ್ರೂ ಇತ್ತು ಅಂದ್ರೆ ಖಂಡಿತವಾಗ್ಲೂ ದೇವರು ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಜ್ಞಾನವನ್ನು ಕೂಡ ಏನ್ ಮಾಡ್ತಾರೆ, ಕೊಟ್ಟೆ ನಮ್ಗೆ ಕೊಡ್ತಾರೆ. ಇದು ದೇವರಿಂದ ನಾವು ತಿಳ್ಕೊಬೇಕಂತ ದೇವರ ಒಂದು ಚಿತ್ತ ಇದ್ದಿದೆ ಆದ್ರೆ ಖಂಡಿತ ದೇವರು ಅದಕ್ಕೆ ಬೇಕಾದಂತ ಜ್ಞಾನವನ್ನ ಆ ತಿಳುವಳಿಕೆ ಏನ ಕೂಡ ಏನ್ ಮಾಡ್ತಾರೆ, ಆತ್ಮವನ್ನು ಕೂಡ ಅನುಗ್ರಹಿಸ್ತಾರೆ. ಆದ್ರಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಲ್ಲಿ ದೇವರ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಜ್ಞಾನ ತುಂಬಾ ಮುಖ್ಯವಾಗಿದೆ. ಈ ಜ್ಞಾನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀವೋ ದೇವರ ಯೋಜನೆಗಳು ಅರ್ಥವಾಗುತ್ತೆ. ದೇವರ ಯೋಜನೆಗಳು ಅರ್ಥವಾದಾಗ ಅದಕ್ಕೆ ನಾವು ಸಿದ್ಧತೆ ಮಾಡೋದು ಕೂಡ ನಮ್ಗೆ ಸರಿಯಾದ ರೀತಿಯಲ್ಲಿ ತಿಳಿದು ಬರುತ್ತೆ. ಹಾಗೆ ತಿಳಿದು ಬರೋದ್ರಿಂದ ನಾವು ನೀತಿ ಮತ್ತೆ ಪ್ರೀತಿಯನ್ನ ಕೈಗೊಳ್ಳೋದಕ್ಕೆ ಮಾಡ್ತೀವಿ. ಅದರಿಂದ ರಾಜ್ಯ ಅನ್ನುವಂಥ ಟಾಪಿಕ್
ಸಾಧನ ವಿಷಯ. ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಪ್ರಾರ್ಥನೆಯಲ್ಲೇ ದೇವರು ಅದನ್ನ ಹೇಳ್ಕೊಟ್ಟಿದ್ದಾರೆ, ನಿನ್ನ ರಾಜ್ಯ ಬರಲಿ ಅಂತ ಈ ಪ್ರಾಚ ಇದ್ದು ನಮ್ಮ ಪ್ರಾರ್ಥನೆಯಲ್ಲಿ ಇರುವಂತದ್ದೇ. ಅಂದ್ರೆ ಪ್ರಾರ್ಥನೆ ನಾವು ದಿನ ಮಾಡಲ್ವ, ದಿನ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಪ್ರಾರ್ಥನೆಯಲ್ಲಿ ರಾಜ್ಯದ ಟಾಪಿಕ್ ಇದೆ ಅಂದ್ರೆ ಆ ರಾಜ್ಯದ ಕುರಿತಾಗಿರುವಂತ ಮಾಹಿತಿ ನಮ್ಮ ಮನಸ್ಸಲ್ಲಿ ಇರ್ಬೇಕು. ಈ ರಾಜ್ಯ ಯಾಕಪ್ಪ ಬರ್ಬೇಕು ಅನ್ನೋಂತ ವಿಷಯ ತುಂಬಾ ಮುಖ್ಯವಾಗಿ. ಆದ್ರಿಂದ ದಯವಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಇಟ್ಕೊಂಡು ಅದನ್ನ ಸ್ಟಡಿ ಮಾಡಿ ನಿಮ್ಗೆ ಆಗಿರುತ್ತೆ. ಇವತ್ತು ನಾವು ಯಾವ ಯಾವ ವಿಷಯವನ್ನು ನೋಡಕ್ ಹೋಗ್ತಾ ಇದೀವಿ ಅಂದ್ರೆ ಕೆಲವೊಂದು ಪ್ರಶ್ನೆಗಳು ಇಲ್ಲಿದೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಕನ್ನಡಕ್ಕೆ ಹೋಗೋಣ. ದಾನಿಯೇಲನ ಪ್ರವಾದನ ವಾಕ್ಯ ಕೆಲವು ಪ್ರವಾದನ ವಿದ್ಯಾರ್ಥಿಗಳಿಗೂ ಮುದ್ರೆ ಹಾಕಲ್ಪಟ್ಟಿದೆ. ಯಾಕೆ ಅಂದ್ರೆ ನೋಡಿ, ಪ್ರವಾದನ ವಿಷಯಗಳನ್ನ ಸ್ಟಡಿ ಮಾಡುವಂತ ವಿದ್ಯಾರ್ಥಿಗಳು ಕೂಡ ಏನಾಗಿದೆ, ಅದು ಮುದ್ರೆ ಹಾಕಲ್ಪಟ್ಟಿದೆ. ಮುದ್ರೆ ಹಾಕಲ್ಪಟ್ಟಿದೆ ಅಂದ್ರೆ ಅದು ಹಿಡನ್ ಆಗಿದೆ, ಅವರಿಗೆ ಅದು ಗೊತ್ತಾಗ್ತಾ ಇಲ್ಲ, ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ, ಯಾಕೆ ಅನ್ನೋದು ಪ್ರಶ್ನೆ. ಆ ಕಾಲದಲ್ಲಿ ಅನೇಕರು ದಕ್ಷಿಣ ರಾಜನಿಗೆ ಎದುರು ನಿಲ್ಲುವರು. ಇದಲ್ಲದೆ ನಿನ್ನ ಜನರಲ್ಲಿ ದುರಾಗ್ರಹಿಗಳು ಕನಸನ್ನು ನಿಜ ಮಾಡಬೇಕೆಂದು ದಂಗೆ ಏಳುವರು, ಆದ್ರೆ ಬಿದ್ದು ಹೋಗುವರು ಅನ್ನುವಂತ ದಾನಿಯೇಲ 11ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಈ ಕನಸನ್ನು ನಿಜ ಮಾಡಬೇಕು ಅನ್ನುವಂತ ಟಾಪಿಕ್ ಒಂದು. ಅದರ ಅರ್ಥವೇನು ಅನ್ನುವಂತ ವಿಷಯನ ಕೂಡ ಇವತ್ತು ನಾವು ನೋಡ್ತೀವಿ. ಓದುವವನು ಇದನ್ನು ತಿಳ್ಕೊಳ್ಳಲಿ ಅಂತ ನಮಗೆ ಅರ್ಥ ನೀಡಿದ್ರು. ಯೇಸುಕ್ರಿಸ್ತನು ಒಂದು ಏನ್ ಮಾಡ್ತಾರೆ, ಇದನ್ನ ಓದವನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ, ಯಾಕೆ ಯಾವ ವಿಷಯದ ಕುರಿತಾಗಿ ಈ ವಿಷಯವನ್ನು ಹೇಳಿದ್ರು ಅನ್ನುವಂತ ವಿಷಯ ಇವತ್ತು ಟಾಪಿಕ್ ಅಲ್ಲಿದೆ. ಶತಮಾನದಿಂದ ಲೋಕವನ್ನು ಕ್ರೈಸ್ತ ಜನರನ್ನು ಕ್ರೈಸ್ತ ಸಾಮ್ರಾಜ್ಯದ ಹೆಸರಿನಲ್ಲಿ ಹಾಳು ಮಾಡಿದ ಪದ್ಧತಿ ಯಾವುದು? ಶತಮಾನ ಅಂದ್ರೆ ಸುಮಾರು, ಶತಮಾನ ಅಂದ್ರೆ ಎಷ್ಟಾಗುತ್ತೆ, ನೂರಾರು ವರ್ಷಗಳಿಂದ ಈ ಲೋಕವನ್ನ ಕ್ರೈಸ್ತ ಜನವನ್ನ ಸಾಮ್ರಾಜ್ಯ ಅಂತ ಹೆಸರಲ್ಲಿ ಒಂದು ಸಿಸ್ಟಮ್ ಏನಾಯ್ತು, ಕರಪ್ಟ್ ಮಾಡ್ತು, ಹಾಳು ಮಾಡ್ಕೊಂಡ್ ಬಂದ್ಕೊಂಡಿದೆ. ಯಾವ್ದು ಆ ಸಿಸ್ಟಮ್? ನಾನು ಅದನ್ನು ಸನ್ಮಾನಿಸಲಿಲ್ಲ, ಈತನು ಸೇವಕನಾಗಿರುವ ಆ ದೇವರನ್ನು ಆರಾಧಿಸಿದೆ. ಈ ಮಾತನ್ನು ಯಾರು ಹೇಳಿದ್ರು ನೋಡಿ, ಒಂದು ವ್ಯಕ್ತಿ ಹೇಳ್ತಾರೆ. ನಾನು ಆತನ ಅವರೇನು ಸನ್ಮಾನಿಸಲಿಲ್ಲ, ಬದಲಾಗಿ ಇವ್ರು ಯಾರು ಆರಾಧನೆ ಮಾಡ್ತಾರೆ, ಇವ್ರು ಯಾರಿಗೆ ಸೇವಕರಾಗಿದ್ರ ಆ ದೇವರನ್ನೇ ಸನ್ಮಾನಿಸಿದೀನಿ, ಅವ್ರನ್ನೇ ಆರಾಧಿಸ್ತೇನೆ ಅನ್ನೋಂತ ಮಾತನ್ನ ಹೇಳ್ತಾರೆ. ಸರಿ, ಯಾರು ಹೇಳಿದ್ರು? ಸರಿ, ಯಾರಾದ್ರೂ ಸ್ಟಡಿ ಮಾಡಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಎಲ್ಲ ಗೊತ್ತಿದೆ ನಿಮ್ಗೆ? ಯಾವ್ದಾದ್ರು ಒಂದ್ ಪ್ರಶ್ನೆಗೆ ಉತ್ತರ ಹೇಳ್ತೀರಾ ನೋಡೋಣ. ಬ್ರದರ್, ಯಾವ್ದು ಯಾವ ಪ್ರಶ್ನೆಗೆ ಉತ್ತರ ಇದೆ? ಇದರೇ ಬ್ರದರ್, ಇದರ ಅಸಹ್ಯವಾದ ವಸ್ತು ಅಂತಲ್ವ, ಅಂಟಿಕ್ರೈಸ್ತವಾದ ಪ್ಲೇಟ್ ಚಲವಾಗಿ ಅದು ನಾವು ನೋಡಿದ ತಿಳ್ಕೊಂಡಿದ್ದಾರಲ್ಲ ಬ್ರದರ್, ಅದು 2000 ಅದು 1800 ಅದು 90 ಮುಗಿತಲ್ರಿ, 99 ಓಕೆ, ಅಲ್ಲಿ ಮಟ್ಟ ಇದು ಅಸಹ್ಯವಾಗಿ ಕಾರ್ಯ ನಡೀತಲ್ರಿ. ಹೌದೌದು. ಹಾ ಬ್ರದರ್, ಏನಪ್ಪಾ ಅಂದ್ರೆ ಕೆಲವೊಂದು ವಿಷಯ ನಿಮ್ ಹತ್ರ ವ್ಯಾಲ್ಯೂಮ್ಸ್ ಇದೆ. ನಾನು ಇಲ್ಲಿ ಪ್ರಶ್ನೆ ಹಾಕಿದೀನಿ, ಬೆಳಿಗ್ಗೆ ಮಧ್ಯಾಹ್ನ ಹಾಕಿದ್ದೆ, ಮೇ ಬಿ ಲೇಟ್ ಆಗಿದೆ. ಓಕೆ, ನಾನು ಅದನ್ನ ಓದಿ ರೆಡಿ ಮಾಡಿ ಕ್ವಶನ್ ರೆಡಿ ಮಾಡಿ ನಿಮ್ಗೆ ಅರ್ಥವಾಗ್ಲಿ ಅಂತ ಹಾಕ್ಬಿಟ್ಟು, ಅವಾಗ ನೀವು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ನಿಮ್ಗೆ, ಏನಪ್ಪಾ ಈ ಪ್ರಶ್ನೆ ಉತ್ತರನ ತಿಳ್ಕೊಬೇಕಲ್ಲ ಅಂತ ಒಂದು ಉತ್ಸಾಹ ನಿಮ್ಗೆ ಇರ್ಬೇಕಂತ ಉದ್ದೇಶದಲ್ಲಿ ಅದನ್ನ ಹಾಕಿರೋದು. ಸೊ ಕೆಲವರು ಏನ್ ಮಾಡಿರ್ತೀರ, ಓದಿರ್ತೀರ. ಇವಾಗ ಏನಾಗುತ್ತೆ, ಓದಿದ್ರು ನಮ್ಗೆ ಅರ್ಥವಾಗಲ್ಲಪ್ಪ ಬ್ರದರ್ ಹೇಳಿದ್ರೆ ಕೆಲ ನಾನು ಅಂತ ಭಾವನೆ ಕೆಲವರಿಗೆ ಇರುತ್ತೆ. ಓಕೆ, ಇರ್ಲಿ. ಸೊ ಇಲ್ಲಿ ಏನಪ್ಪಾ ಅಂದ್ರೆ, ನಾವು ಸತ್ಯವೇದ ವಿದ್ಯಾರ್ಥಿಗಳಾಗಿದ್ವಿ. ಈ ವಿದ್ಯಾರ್ಥಿ ಅಂದ್ರೆ ಸ್ಕೂಲಲ್ಲಿ ಓದುವಂತ ಮಕ್ಕಳು ನಾವು ಎಲ್ಲ ಒಂದೇ. ಏನಪ್ಪಾ ಅಂದ್ರೆ ಅರ್ಥ ಮಾಡ್ಕೊಬೇಕಷ್ಟೇ. ಒಂದ್ ವಿಷಯನ ನಾವು ಕೇಳಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮ್ಮ ಜೀವನದಲ್ಲಿ ಅಳವಡಿಸಕಾಗುತ್ತೆ. ಹಾಗೆ ಕೇಳೋದಕ್ಕೆ ಮೂರು ರೀತಿ ವಿಧಾನ ಇದೆ. ಕೆಲವರು ಏನ್ ಮಾಡ್ತಾರೆ, ಕೇಳಿದ್ದು ಅರ್ಥವಾಗದೆ ಆಮೇಲೆ ಓದ್ತಾರೆ, ಅದೊಂಥರ ಒಂದು ರೀತಿ. ಕೆಲವರು ಕೇಳುವಾಗ ತುಂಬಾ ಗಮನವಿಟ್ಟು ಕೇಳಿ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಕೆಲವರು ಏನ್ ಮಾಡ್ತಾರೆ, ಕೇಳೋದಕ್ಕಿಂತ ಮೊದಲೇ ಅದನ್ನ ಓದಿರ್ತಾರೆ, ಮತ್ತೆ ಎರಡನೇ ಸರಿ ಕೇಳೋದ್ರಿಂದ ಇನ್ನೂ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಈ ಒಂದು ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿರೋ ಏನ್ ಮಾಡ್ತಾರೆ ಅಂದ್ರೆ, ಮೊದಲೇ ಅದನ್ನ ಓದ್ತಾರೆ, ಅವಾಗ ಅರ್ಥವಾಗಿ ಸ್ವಲ್ಪ ಅರ್ಥವಾಗಿರುತ್ತೆ, ಮತ್ತೆ ಇನ್ನೊಂದ್ಸರಿ ಕೇಳಿದಾಗ ಇನ್ನೊಂದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಈ ರೀತಿ ಅರ್ಥ ಮಾಡ್ಕೊಳ್ಳೋಕೆ ಹಲವಾರು ದಾರಿಗಳಿವೆ. ಎಸ್, ನೀವು ಯಾವ್ದನ್ ಬೇಕಾದ್ರೆ ಆಯ್ಕೆ ಮಾಡ್ಕೊಳ್ಳಿ, ನಾವು ಪಾಠದ ಕಡೆಗೆ ಹೋಗೋಣ. ಮುಖ್ಯವಾಗಿ ಇವತ್ತು ಇರುವಂತಹ ಪಾಠದ ಒಂದು ವಿಷಯವನ್ನ ನಾವು ಕಂಟಿನ್ಯೂ ಮಾಡೋಣ. ಸೊ ಇವತ್ತು ನಮಗೆ ಅಲ್ಲಿ ಲಾಸ್ಟ್ ಟೈಮ್ ನಾವು ಯಾವ್ದು ಕಡೆ ನಿಲ್ಸಿದ್ವು ಅಲ್ಲಿಂದ ನಾವು ಮುಂದುವರಿಸ್ತಾ ಇದ್ವಿ. ನಮ್ಮ ಮಧ್ಯದಲ್ಲಿರುವಂತ ಯಾರು ಓದ್ತೀರ ಇವತ್ತು? ಓದ್ಲಾ ಬ್ರದರ್? ನಾನು ಓದಿ 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 ಓದಿ. ಆದಾಗ್ಯೂ 11ನೇ ಅಧ್ಯಾಯವು ನಾವು ತೋರಿಸುವಂತೆ ಇತಿಹಾಸದ ಕೆಲವೊಂದು ಮುಖ್ಯ ಲಕ್ಷಣಗಳನ್ನು ಘಟನೆಗಳನ್ನು ಮುಟ್ಟುವುದಾದರೂ ಅದರ ಸಾಕ್ಷ್ಯವು ಅನೇಕ ಪ್ರವಾದನಾ ವಿದ್ಯಾರ್ಥಿಗಳಿಗೆ ಮುದ್ರೆ ಹಾಕಲ್ಪಟ್ಟಿವೆ. ಯಾಕೆಂದರೆ ಹೆಚ್ಚಾದದ್ದು ಅವಲಂಬಿತವಾಗಿರುವ ಪ್ರವಾದನೆಯ ಕೇಂದ್ರ ವಸ್ತುವು ಈಗಾಗಲೇ ಕಾಣುವಂತೆ ನೆರವೇರಿಸಲ್ಪಟ್ಟಿದೆ. ಈ ರೀತಿಯಾಗಿ ಒಂದು ಪ್ರವಾದನೆಯನ್ನು ಅದರ ಬಯಲಾಗುವಿಕೆಯು ಸೂಕ್ತ ಅದೇನಾ ಒಂದು ಪ್ರವಾದನೆಯನ್ನು ಅದರ ಬಯಲಾಗುವಿಕೆಯು ಸೂಕ್ತ ಸಮಯ ಬರುವವರೆಗೂ
ಮರೆ ಮಾಡುವಿಕೆ ಅಥವಾ ಮುಚ್ಚುವಿಕೆಯು ಯಾವುದೇ ರೀತಿಯಲ್ಲಿಯೂ ಅಸಾಧಾರಣವೇನಲ್ಲ. ಈ ಪ್ರವಾದನೆ ಈ ರೀತಿಯ ದೃಢ ವಿಶ್ವಾಸವನ್ನು ಹಿಂದಿನ ಕೆಲವು ಪ್ರವಾದನ ವಿದ್ಯಾರ್ಥಿಗಳು ಹೊಂದಿದ್ದು ಈ ಕೇಂದ್ರೀಯ ವಿಷಯವು ಈಗಾಗಲೇ ನೆರವೇರಿದೆ ಎಂದು ಭಾವಿಸಿದರು. ನಮ್ಮ ಆಂಗ್ಲ ಭಾಷೆಯ ಸಾಮಾನ್ಯ ಭಾಷಾಂತರಗಳಲ್ಲಿ ಅಂಚಿನಲ್ಲಿನ ಉಲ್ಲೇಖಗಳಲ್ಲಿ ಅದು ಕ್ರಿಸ್ತಪೂರ್ವ 171 168 ಅವಧಿಯಲ್ಲಿ ನೆರವೇರಿವೆ ಎಂದು ಓದಬಹುದು. ದಾನಿಯೇಲ 11:31 ವಾಕ್ಯವೃಂದವು ಅವನು ಕೂಡಿಸುವ ಸೈನ್ಯವು ಆಶ್ರಯ ದುರ್ಗವಾದ ಪವಿತ್ರಾಲಯವನ್ನು ಹೊಲಗೆಡಿಸಿ ನಿತ್ಯ ಹೋಮವನ್ನು ಅಕ್ಷರಶಃ ನಿರಂತರವಾದ ಹೋಮವನ್ನು ನೀಗಿಸಿ ಹಾಳು ಮಾಡುವ ಅಸಹ್ಯ ವಸ್ತುವನ್ನು ಪ್ರತಿಷ್ಠಿಸುವುದು ಎಂದು ಓದುತ್ತೇವೆ. ಓಕೆ ಸರ್, ಥ್ಯಾಂಕ್ ಯು. ನೋಡ್ಬೇಕಾದ್ರೆ ಇಲ್ಲಿ ನಮಗೆ 11ನೇ ಅಧ್ಯಾಯದ ಒಂದು ವಿಷಯವನ್ನ ಏನ್ ಮಾಡಿದೀವಿ ನಾವು ಲಾಸ್ಟ್ ಟೈಮ್, ಕೆಲವೊಂದು ವಿಷಯವನ್ನ ಮಾತ್ರ ನಾವು ಸ್ಟಡಿ ಮಾಡಬೇಕಾಗಿತ್ತು. ಬಟ್ ಇವತ್ತು ನಾವು ಒಂದು ವಿಷಯ ತಗೊಂಡಾಗ, ಈ 11ನೇ ಒಂದು ಅಧ್ಯಾಯವನ್ನ ತಗೊಂಡಾಗ ಇದ್ರ ಏನ್ ಮಾಡಿದ್ರು ಅಂದ್ರೆ, ಇವತ್ತು ನಾವು ಈ 11ನೇ ಅಧ್ಯಾಯ ದಾನಿಯೇಲನ ಪುಸ್ತಕ ಬರೆಯಲ್ಪಟ್ಟು ನಮ್ಮ ಕಾಲದವರೆಗೆ ಎಷ್ಟು ವರ್ಷಗಳಾಗಿದೆ ಅಂದ್ರೆ ಸುಮಾರು 2500 ಮೇಲಾಗಿದೆ. ಹಾಗಾಗಿ ಆ 11ನೇ ದಾನಿಯೇಲ ಪ್ರವಾದನ ಗ್ರಂಥ ಬರೆಯಲ್ಪಟ್ಟ ಮೇಲೆ ಅದು ಯಾವಾಗ ಈ ಪಂಡಿತರು ವೇದಶಾಸ್ತ್ರಿಗಳು ಇವು ಸದಸ್ಯರು ಪರಿಸರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ತುಂಬಾ ನಿಷ್ಠವಂತ ಒಂದು ಪ್ರಾಮಾಣಿಕತೆ ಇರುವಂತ ನೋಡಿ, ಈಗ ನೀವು ನಿಕೋದಮ್ ಅಂತ ನೋಡ್ಬೋದು, ಇಂತಹ ಒಂದು ವ್ಯಕ್ತಿಗಳೆಲ್ಲ ಇದಾರೆ ಸತ್ಯದಲ್ಲಿ ನಾವು ನೋಡ್ಬೋದು. ಅದನ್ನ ಅದ ನಂತರ ದಿನಗಳಲ್ಲಿ ಕೂಡ ಜೀವನ ಮಾಡಿದ್ರೆ ಅವರೆಲ್ಲ ಇದನ್ನ ಸ್ಟಡಿ ಮಾಡಿದ್ರೆ, ಇದನ್ನ ಏನಿರ್ಬೋದು ಯಾವ ಘಟನೆ ಇರ್ಬೋದು ಇದು ಅಂತ ಅಲ್ವಾ. ಅದನ್ನ ಯಾವುದು ಈ ಒಂದು ಪ್ರವಾದನೆಗಳ ಬಗ್ಗೆ ತುಂಬಾ ಆಸಕ್ತಿ ಕೊಡುವಂತ ವ್ಯಕ್ತಿಗಳು ಏನಂತ ಕರೀತಾರೆ, ಪ್ರವಾದನ ವಿದ್ಯಾರ್ಥಿಗಳಂತ ಕರೀತಾರೆ ಅಲ್ವಾ. ಯಾವ್ದು ಕಡೆ ಗಮನ ಕೊಡ್ತೀವ ಆ ವಿದ್ಯಾರ್ಥಿಗಳು ಆಗ್ತೀವಿ ಅಷ್ಟೇ ಅಲ್ವಾ. ಸರ್ ನೋಡ್ಬೇಕಾರೆ ಈ ಒಂದು ಪ್ರವಾದನ ವಿಷಯಗಳು ಏನ್ ಮಾಡಿದ್ದಾರೆ, ತುಂಬಾ ಸ್ಟಡಿ ಮಾಡಿದ್ದಾರೆ. ಸ ಆ ಒಂದು ವಿಷಯವನ್ನ ಇವತ್ತು ನಾವು ಅರ್ಥ ಮಾಡ್ಕೊಂಡಿದ ರೀತಿಯಲ್ಲಿ ಅವ್ರು ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಅದು ಮುದ್ರೆ ಹಾಕಲ್ಪಟ್ಟಿದೆ. ಇಲ್ಲಿ ಮುದ್ರೆ ಹಾಕಲ್ಪಟ್ಟಿದೆ ಅನ್ನೋಂತ ಒಂದು ವಿಷಯದ ಅರ್ಥ ಏನಪ್ಪಾ ಅಂದ್ರೆ ರಿಸ್ಟ್ರಿಕ್ಷನ್, ಅಂದ್ರೆ ನೀವು ಇದು ಓದ್ಬೋದು ಬಟ್ ನಿಮ್ಗೆ ಅರ್ಥವಾಗಲ್ಲ. ಅರ್ಥವಾಗಲ್ಲ ಯಾಕೆ, ಯಾಕೆ ಅರ್ಥವಾಗಲ್ಲ? ಸೊ ಅದು ದೇವರ ಒಂದು ವಿಷಯ, ನಾವು ಅದ್ ನೋಡೋಣ ಯಾಕೆ ಅರ್ಥವಾಗಲ್ಲ ಅಂತ ಅಲ್ವಾ. ಯಾಕಂದ್ರೆ ದೇವರ ಅದನ್ನ ಮುದ್ರೆ ಹಾಕಿದ್ರೆ ಅಂದ್ರೆ ಒಂದು ಕಾರಣಕ್ಕೋಸ್ಕರ ಮುದ್ರೆ ಹಾಕಿದ್ರು. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಇಂಥವರೇ ಓದ್ಬೇಕು ಅಂಥವರೇ ಓದ್ಬೇಕಂತ ಉದ್ದೇಶ ದೇವರಿಗಂತೂ ಇಲ್ಲ. ಯಾರು ಬೇಕಾದ್ರೂ ಓದ್ಬೋದು, ಆದ್ರೆ ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕಂದ್ರೆ ಆ ಸಮಯ ಬರೋವರೆಗೆ, ಆ ಗಳಿಗೆ ನೆರವೇರೋವರೆಗೆ, ಒಂದ್ ವೇಳೆ ಆ ಒಂದು ಮುದ್ರೆ ಹಾಕಿರುವಂತ ವಿಷಯ ಯಾವ ರೀತಿ ಇರುತ್ತೆಪ್ಪ ಅಂದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬಾ ಸಾಧ್ಯತೆಗಳು ಇರ್ತಾ ಇತ್ತು. ಯಾಕಂದ್ರೆ ದಾನಿಯೇಲನಿಗೆ ಅದು ಮರೆಯಾಗಿತ್ತು ಅನ್ನೋದು ನಮ್ಗೆ ಗೊತ್ತು. ದಾನಿಯೇಲ ಎಂತ ಒಂದು ಪ್ರವಾದನ ಪ್ರವಾದಿ ಅಂತ ನೋಡ್ಬೇಕಾದ್ರೆ ಹಲವಾರು ರಹಸ್ಯಗಳನ್ನ ನಮಗೆ ದೇವರ ದಾನಿಯೇಲ ಮೂಲಕ ಬರ್ದಿಟ್ಟಿದ್ದಾರೆ. ದಾನಿಯೇಲ ಕೂಡ ದಾನಿಯೇಲ ಬರೆದಂತ ವಿಷಯದ ಕಾಲವ ಸಮಯ ಯಾವ್ದ್ರ ಕುರಿತು ಬರೆಯಲ್ಪಟ್ಟಿದ್ದು ಮತ್ತು ಯಾವ ಕಾಲದ ಕುರಿತು ಬರೆಯಲ್ಪಟ್ಟಿತ್ತು ಅನ್ನೋ ವಿಷಯ ಅವ್ರಿಗೆ ಅರ್ಥವಾಗ್ಲಿಲ್ಲ. ತುಂಬಾ ಆಸಕ್ತಿ ಇತ್ತು ಅವ್ರಿಗೆ ಅದನ್ನ ತಿಳ್ಕೊಬೇಕು ಅಂತ. ಏನಿರ್ಬೋದು ದೇವರ ಇದು, ಏನಿರ್ಬೋದು, ಯಾವ ಕಾಲದಲ್ಲಿ ನೆರವೇರುತ್ತೆ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರ ನಂಗೆ ಹೇಳಿ ಸ್ವಲ್ಪ. ಈ ದರ್ಶನ ಏನೋ ಅಂತ ತುಂಬಾ ಆಸಕ್ತಿ ಇತ್ತು, ತುಂಬಾ ಕುತೂಹಲ ಇತ್ತು ಅವ್ರಿಗೆ ತಿಳ್ಕೊಳಕ್ಕೆ. ಬಟ್ ಅವ್ರಿಗೆ ತಿಳಿಸಲ್ಪಡ್ಲಿಲ್ಲ. ಒಂದು ತಿಳಿಸಲ್ಪಟ್ಟಿದ್ರೆ ಅರ್ಥವಾಗ್ತಿತ್ತು ಅಂದ್ರೆ ಬಹುಶಃ ಅರ್ಥವಾಗ್ತಾ ಇರ್ಲಿಲ್ಲ. ಸದು ಅಂತ ನಾವು ಚೆನ್ನಾಗಿ ತಿಳ್ಕೊಬೇಕು, ಖಂಡಿತ ಅರ್ಥವಾಗ್ತಾ ಇತ್ತು. ನೋಡ್ರಿ, ಒಂದು ಒಂದು ಕಾರ್ನ ಕಂಡುಹಿಡಿಯಕ್ ಮೊದ್ಲು, ಒಂದು ಕಾರ್ ಇದೆಯಲ್ಲ ಇವತ್ತು ನಾವೆಲ್ಲ ನೋಡಿದ್ದೇವೆ, ಎಲ್ಲರೂ ಗೊತ್ತಿರೋ ಕಾರ್ನ ಕಂಡುಹಿಡಿದಿಲ್ಲ ಇವತ್ತು ಕಾರು ಅನ್ನೋಂಥದ್ದೇ ಗೊತ್ತಿಲ್ಲ. ಅಂತ ಸಮಯದಲ್ಲಿ ಕಾರಿನ ಬಗ್ಗೆ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ. ನೋಡಿ, ಒಂದು ಕಾರ್ ಹಿಂಗ್ ಗೇರ್ ಹಿಂಗ್ ಹಾಕ್ಬೇಕು ಮತ್ತೆ ಹಿಂಗ್ ಸ್ಟೇರಿಂಗ್ ಹಿಡಿಬೇಕು, ಹಿಂಗ್ ಓಡಿಸ್ಬೇಕು ಅಂದ್ರೆ ಹೆಂಗಿರುತ್ತೆ? ಸೊ ಅರ್ಥವಾಗಲ್ಲ, ಯಾಕಂದ್ರೆ ಅದಿನ್ನು ಬರ್ಲೇ ಇಲ್ಲ. ಸೊ ಅದ್ ಬಂದ್ಮೇಲೆ ಮಾತ್ರ ಏನ್ ಮಾಡ್ಬೋದು, ಅದನ್ನ ತಿಳ್ಕೊಳಕ್ಕಾಗುತ್ತೆ. ಸೊ ದೇವ್ ಕೂಡ ಒಂದ್ಮೇಲೆ ಆ ವಿವರಣೆಯನ್ನ ಕೊಟ್ಟಿದ್ದೆ ಆದ್ರೆ ದಾನಿಯಲ್ಲಿ ಏನ್ ಮಾಡ್ತಾ ಆಗ್ಲಿಲ್ಲ, ಮೋಸ್ಟ್ಲಿ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಅದೇ ರೀತಿ ಪ್ರವಾದಿಗಳು ತುಂಬಾ ಈ ಪ್ರವಾದನ ವಿಷಯಗಳನ್ನ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ರು ಅವ್ರು ಕೂಡ ಏನಾಗ್ತಿರ್ಲಿಲ್ಲ, ಅರ್ಥ ಮಾಡ್ತಿಲ್ಲ. ಯಾಕಂದ್ರೆ ಸೂಕ್ತ ಸಮಯ ಬರುವವರಿಗೆ ದೇವ್ರ ಏನ್ ಮಾಡಿದಾರೆ, ಅದನ್ನ ಹೈಡ್ ಮಾಡಿದ್ರೆ, ಮುಚ್ಚಿಟ್ಟಿದ್ದಾರೆ ಅಲ್ವಾ. ಯಾರಿಗೋ ಗೊತ್ತಾಗದ್ ಬೇಡ, ಗೊತ್ತಾಗದ್ ಬೇಡ ಅಂತ ಉದ್ದೇಶ ಇಷ್ಟೇ, ಕೇಳಿದ್ರು ಕೂಡ ನಿಮ್ಗೆ ಅರ್ಥವಾಗಲ್ಲ. ಆದ್ರೆ ಕೆಲವ್ರು ಏನ್ ಮಾಡಿದಾರೆ ಅಂದ್ರೆ ಈ ರೀತಿಯಾದ ವಿಷಯವನ್ನ ಸ್ಟಡಿ ಮಾಡ್ಬಿಟ್ಟು ಈ ಒಂದು ವಿಷಯ ಖಂಡಿತವಾಗ್ಲು ಈಗಾಗ್ಲೇ ನೆರವೇರಿದೆ, ನನ್ಗೆ ಗೊತ್ತಾಯ್ತು ಈ ಪ್ರವಾದನ ಯಾವ್ದ್ರ ಬಗ್ಗೆ ಮಾತಾಡಿದೆ ಅಂತ ಗೊತ್ತಾಯ್ತು ಅಂತ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಯಾವಾಗ ಅಂತ ನೋಡ್ಬೇಕಾದ್ರೆ ಕೆಲವೊಂದು ಸನ್ನಿವೇಶ ಯಾವ್ದಂದ್ರೆ
ದಾನಿಯೇಲ 11ನೇ ಅಧ್ಯಾಯ ಮೂವತ್ತ ಒಂದನೇ ವಾಕ್ಯ ಓದಿ. ದಾನಿಯೇಲ 11ನೇ ಅಧ್ಯಾಯ ಮೂವತ್ತ ಒಂದನೇ ವಾಕ್ಯ. ಅವರು ಕೂಡಿಸುವ ಸೈನ್ಯವು ಆಶ್ರಯ ದುರ್ಗವಾದ ಪವಿತ್ರಾಲಯವನ್ನು ಹೊಲಗೆಡಿಸಿ ನಿತ್ಯ ಹೋಮವನ್ನು ನೀಗಿಸಿ ಹಾಳು ಮಾಡುವ ಅಸಹ್ಯ ವಸ್ತುವನ್ನು ಪ್ರತಿಷ್ಠಿಸುವುದು. ನೋಡಿ ಇಲ್ಲಿ ಏನಾಯ್ತು ಅಂದ್ರೆ, ಒಂದು ಸ್ಟಡಿ ಮಾಡ್ತಾ ಇದ್ರಿ ಪ್ರವಾದಿ. ಆ ಪ್ರವಾದಿ ಇಲ್ಲ ಅಂದ್ರೆ ಏನಪ್ಪ ಅಂದ್ರೆ, ಈ ಪ್ರವಾದನೆಗಳ ವಿಷಯವಾಗಿ ತುಂಬಾ ಆಸಕ್ತಿ ಇರುವಂತ ವಿದ್ಯಾರ್ಥಿಗಳು, ದೇವರ ಮಕ್ಕಳು. ಅವ್ರಿಗೆ ಅವರ ಅವರ ಭಾವನೆ, ಮನಸ್ಸು, ಆಸಕ್ತಿ ಎಲ್ಲ ಯಾವ್ದ್ರ ಮೇಲೆ ಇದೆ ಅಂದ್ರೆ, ಪ್ರವಾದನೆ ಏನಿರ್ಬೋದು, ಹೆಂಗಾದ್ರೂ ಕಂಡಿಡಿಬೇಕು ಅಲ್ವಾ. ಇದ್ರ ಮೇಲೆ ತುಂಬಾ ಗಮನ ಕೊಟ್ಟು ತಮ್ಮ ಜೀವನವನ್ನೇ ಹೇಳ್ಬೋದು. ಕೆಲವೊಂದು ಪ್ರವಾದಿಗಳಿದ್ದಾರೆ, ಪ್ರವಾದನ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಇವತ್ತು ನಾವು ಸತ್ಯವೇದ ವಿದ್ಯಾರ್ಥಿಗಳು ಹೇಗೆ ಸತ್ಯವನ್ನು ಹುಡುಕ್ತಾ ಇದೀವೋ, ಅದೇ ರೀತಿ ಪ್ರವಾದನೆಗಳ ವಿಷಯಗಳನ್ನ ನೆರವೇರಿಕೆಯನ್ನ ಕಂಡುಹಿಡಿಯುವಂತ ಜನರು ಇದ್ರು ಹಿಂದಿನ ಕಾಲದಲ್ಲಿ. ತುಂಬಾ ದೇವಭಕ್ತಿ ಉಳ್ಳ ಜನರು, ದೇವರಿಗೋಸ್ಕರ ತುಂಬಾ ಆಸಕ್ತಿಯನ್ನು ಬೆಳೆಸ್ಕೊಂಡು, ದೇವರ ವಾಕ್ಯದ ಮೇಲೆ ತುಂಬಾ ನಂಬಿಕೆಯನ್ನು ಬೆಳೆಸ್ಕೊಂಡಿದ್ದಾರೆ ಅವರು. ಅವ್ರು ಏನ್ ಮಾಡಿದ್ರೆ ಈ ವಿಷಯಗಳನ್ನ ಕಂಡುಹಿಡಿಯಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದರಲ್ಲಿ ಏನ್ ಕಾಣಿಸ್ತಾ ಇದೆಯಪ್ಪ ಅಂದ್ರೆ, ಒಂದು ಸೈನ್ಯ ಬರುತ್ತೆ. ಆ ಸೈನ್ಯ ಏನ್ ಮಾಡುತ್ತೆ ಅಂದ್ರೆ, ಪವಿತ್ರಾಲಯನ ಕೆಡಿಸ್ಬಿಟ್ಟು ಏನ್ ಮಾಡುತ್ತೆ, ನಿತ್ಯ ಹೋಮನ ಅಂದ್ರೆ ನಿತ್ಯವಾಗಿ ಸಲ್ಲಿಸುವಂತ, ದೇವರಿಗೆ ಸಲ್ಲಿಸುವಂತ ಹೋಮವನ್ನ ನಿಲ್ಲಿಸ್ಬಿಟ್ಟು ಹಾಲು ಮಾಡುವುದ ಅಂದ್ರೆ, ಯಾವುದೋ ಒಂದು ಅಸಹ್ಯವಾದದನ್ನ ಏನ್ ಮಾಡುತ್ತೆ ಅಲ್ಲಿ ಪ್ರತಿಷ್ಠೆ ಮಾಡುತ್ತೆ. ಅಂದ್ರೆ ದೇವರಿಗೆ, ದೇವರ ವಿಷಯಕ್ಕೆ ಸಂಬಂಧಪಟ್ಟದೇ ಇರುವಂತ ವಿಷಯ ನೋಡ್ರಿ. ಈಗ ಅಸಹ್ಯ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ, ಅಸಹ್ಯ ಅಂದ್ರೆ ಯಾವುದು ಅಂದ್ರೆ, ಯಾವುದು ಆ ಒಂದು ವಿಷಯಕ್ಕೆ ಯೋಗ್ಯವಲ್ಲದು ಅಲ್ವಾ. ಈಗ ನಾವು ಚಪ್ಪಲಿ ಹಾಕೊಂಡು ಮನೆಯೊಳಗೆ ನಡೆದಾದ್ರೆ ಅಸಹ್ಯ, ಕರೆಕ್ಟ್ ಅಲ್ವಾ? ಕರೆಕ್ಟ್. ಅದ್ ನಮ್ಗೆ ಯಾವ್ದೋ ಅಲ್ಲ ಅಸಹ್ಯ ಅನ್ಸುತ್ತೆ ನೋಡ್ರಿ. ಆ ರೀತಿಯಾಗಿ ದೇವರ ಸ್ಥಾನದಲ್ಲಿ ಅಶುದ್ಧವಾದಂತ ಯಾವ್ದೋ ಒಂದು ವಿಷಯ ಹೇಳೋದು ಅಸಹ್ಯವಾಗಿರುತ್ತೆ. ದೇವರ ವಿಷಯಕ್ಕೆ ಪ್ರಾಮುಖ್ಯತೆ ಇಲ್ದಿರುವಂತ ವಿಷಯವನ್ನ ಬೈ ಫೋರ್ಸ್ ಆಗಿ ಇಲ್ಲವೇ ಏನನ್ಬೋದು, ಯಾವ್ದಕ್ಕೂ ಹೆದರದೆ ಅದನ್ನ ಪ್ರತಿಷ್ಠೆ ಮಾಡುವಂತ ಒಂದು ಕೆಲಸ ಅಸಹ್ಯವಾಗಿರುತ್ತೆ. ಸೊ ಅಂತ ಒಂದು ವಿಷಯ ಎಲ್ಲಪ್ಪ ನಡೆಯುತ್ತೆ ಅನ್ನುವಂಥ ವಿಷಯ ಏನ್ ಮಾಡ್ತಾರೆ ಸ್ಟಡಿ ಮಾಡಿದ್ರೆ, ಅವಾಗ ಸಾವು ಕ್ರಿಸ್ತ ಪೂರ್ವ 171 ರಿಂದ 168 ವರೆಗೆ. ಸೊ ಇಲ್ಲಿ ಕ್ರಿಸ್ತ ಪೂರ್ವ 171ರಿಂದ 168 ಅಂತ ಯಾಕೆ ಬಂದಿದೆ, ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಅಂತ ಗೊತ್ತಿರೋರು ಖಂಡಿತ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಖಂಡಿತ ಇದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಂತ ನೆಸೆಸಿಟಿ ಇರಲ್ಲ. ಯಾಕಂದ್ರೆ ಕ್ರಿಸ್ತ ಶಕ ಅನ್ನೋದು ಕ್ರಿಸ್ತನ ನಂತರ ಬಂದಂತ ಒಂದು ವರ್ಷಗಳನ್ನ ಲೆಕ್ಕಾಚಾರ ಮಾಡೋದಕ್ಕೆ ಬಳಕೆ ಮಾಡ್ತಾ ಇದೀವಿ. ಕ್ರಿಸ್ತ ಪೂರ್ವ ಅನ್ನೋದು ಕ್ರಿಸ್ತನು ಬರೋದಕ್ಕೆ ಮೊದಲು. ಸರಿ, ಯಾಕೆ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕನ ಯೂಸ್ ಮಾಡ್ತಾ ಇದೀವಿ? ಅದೇ ನಾವು ಲಾಸ್ಟ್ ಟೈಮ್ ಕೂಡ ನೋಡಿದ್ವಲ್ಲ, ಇಸ್ರೇಲ್ರ ಒಂದು ಕ್ಯಾಲೆಂಡರ್ ತಗೊಂಡ್ರೆ ಇವಾಗ ಎಷ್ಟಿದೆ, 5000 ವರ್ಷ ಏನೋ ನಡೀತಾ ಇದೆ ಅವರ ಕ್ಯಾಲೆಂಡರ್. ನಮ್ಮ ಕ್ಯಾಲೆಂಡರ್ ಎಷ್ಟು ವರ್ಷ ತೋರಿಸ್ತಾ ಇದೆ ಈಗ, 2024 ತೋರಿಸ್ತಾ ಇದೆ ಅಲ್ವಾ. ಯಾಕೆ ಈ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಇಟ್ಕೊಂಡಿದೀವಿ ಅಂದ್ರೆ, ಇದು ಪ್ರಪಂಚದ ಚರಿತ್ರೆ ವಿಷಯ ತಗೊಂಡಾಗ ಯಾವಾಗ ನಿರ್ದಿಷ್ಟವಾದಂತ ಸಮಯದ ಕ್ಯಾಲ್ಕುಲೇಷನ್ ಟೈಮ್ ಪೀರಿಯಡ್ ಸ್ಟಾರ್ಟ್ ಆಯ್ತೋ ಅದನ್ನ ಏನ್ ಮಾಡಿದ್ರೆ ಲೆಕ್ಕಾಚಾರಕ್ಕೆ ತಗೊಂಡಿದ್ರು ಅಲ್ವಾ. ಸಾದ್ರೆ ಕ್ರಿಸ್ತ ಶಕ ಅಂದ್ರೆ 1, 2, 3 ಅನ್ನೋದು ಸರಿಯಾಗಿ ಲೆಕ್ಕ ಸಿಗ್ತಾ ಇದೆ, ಆದ್ರೆ ಅಲ್ಲಿಂದ ಈಚೆಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ, ಅದರಿಂದ ರಿವರ್ಸ್ ಆರ್ಡರ್ ಹೋಗಿದ್ದಾರೆ ಅಷ್ಟೇ. ಸೊ ರಿವರ್ಸ್ ಆರ್ಡರ್ ಏನ್ ಮಾಡಿದ್ರೆ ಹೋಗಿದ್ರೆ, ರಿವರ್ಸ್ ಆರ್ಡರ್ ಅಂದ್ರೆ 1, 2 ಅಂತ ಹಿಂದೆ ಹೋಗ್ತಾ ಇದ್ದಾರೆ, 10 ವರ್ಷ ಹಿಂದೆ, 10 ವರ್ಷ ಹಿಂದೆ ಮುಂದೆ ಅಂತ ಹಿಂದ್ ಮಾಡ್ತಾರೆ. 20 ವರ್ಷ 30 ವರ್ಷ ಹಿಂದೆ ಹೋಗ್ತಿದ್ರು. ಅದಕ್ಕೆ ಏನಾಗುತ್ತೆ ಅಂದ್ರೆ, ಅಲ್ಲಿ ನಿಮ್ಗೆ ಏರಿಳಿತಗಳು ಕಂಡು ಬರುತ್ತೆ, ಅಂದ್ರೆ ಜಾಸ್ತಿಯಿಂದ ಕಡಿಮೆ ಬರುತ್ತೆ. ನಾನು ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ 100ರಲ್ಲಿ ಯಾರಾದ್ರೂ ಹುಟ್ಟಿದಂತ ಇಟ್ಕೊಳ್ಳಿ, ಅವ್ರಿಗೆ 90 ವಯಸ್ಸು ಯಾವಾಗ ಆಗುತ್ತೆ ಗೊತ್ತಾ ನಿಮ್ಗೆ? ಇದನ್ನ ಅರ್ಥ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಕ್ರಿಸ್ತ ಪೂರ್ವ 100ರಲ್ಲಿ ಯಾರಾದ್ರೂ ಹುಟ್ಟಿದ್ದೆ ಆದ್ರೆ ಅವ್ರಿಗೆ 90 ವಯಸ್ಸು ಯಾವಾಗ ಮುಗಿಯುತ್ತೆ ಲೆಕ್ಕ ಮಾಡ್ರಿ. ಕ್ರಿಸ್ತ ಶಕ 100ರಲ್ಲಿ 10ನೇ ಇಸ್ವಿ ಯಾವಾಗ? 87 ಕ್ರಿಸ್ತ ಪೂರ್ವ. ವೆರಿ ಗುಡ್, ನಮ್ಮ ಬ್ರದರ್ ಹೇಳಿದ್ರು ಕರೆಕ್ಟ್ ಆಗಿ ಹೇಳಿದ್ರು ನೋಡ್ರಿ ರೊನಾಲ್ಡ್ ಬ್ರದರ್. ಕ್ರಿಸ್ತ ಪೂರ್ವ 10ರಲ್ಲಿ ಏನಾಗುತ್ತೆ, 90 ವಯಸ್ಸು ಮುಗಿಯುತ್ತೆ ಅವ್ರಿಗೆ. ಯಾಕಂದ್ರೆ ಅಲ್ಲಿಂದ ರಿವರ್ಸ್ ಬರ್ತಾ ಇರುತ್ತೆ ಅವ್ರ ಟೈಮ್. 100ರಲ್ಲಿ ಹುಟ್ಟಿದ್ರ 1 ವಯಸ್ಸು ಅವ್ರಿಗೆ ಯಾವಾಗ ಆಗುತ್ತೆ ಅಂದ್ರೆ, ಕ್ರಿಸ್ತ ಪೂರ್ವ 99ಗೆ 1 ವಯಸ್ಸು ಆಗುತ್ತೆ, ಕ್ರಿಸ್ತ ಪೂರ್ವ 98ಗೆ 2 ವಯಸ್ಸು ಆಗುತ್ತೆ, ಕ್ರಿಸ್ತ ಪೂರ್ವ 90 ಬಂದಾಗ ಅವ್ರಿಗೆ 10 ವಯಸ್ಸು ಆಗಿರುತ್ತೆ, ಕ್ರಿಸ್ತ ಪೂರ್ವ 10 ಬಂದಾಗ 90 ವಯಸ್ಸು ಆಗಿರುತ್ತೆ. ಇದು ಆರ್ಡರ್, ಇದನ್ನ ಅರ್ಥ ಮಾಡ್ಕೊಂಡಿದ್ರೆ ಓಕೆ, ನಿಮ್ಗೆ ಗೊತ್ತಿದ್ರೆ ಕ್ಲಿಯರ್ ಆಗಿರುತ್ತೆ, ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗುತ್ತೆ, ಏನಪ್ಪ ಇದು ವರ್ಷಗಳು ಈ ರೀತಿ ಇದೆ ಅಂದ್ಬಿಟ್ಟು. ಅದಕ್ಕೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ, ಯಾಕಂದ್ರೆ ಕೆಲವೊಂದು ವಿಷಯಗಳು ನಮ್ಗೆ ಅರ್ಥವಾಗಿಲ್ಲ ಅಂದ್ರೆ ಅದಕ್ಕೆ ಸೀಮಿತವಾದಂತ ಇಡೀ ಪಾಠ ನಮ್ಗೆ ಅರ್ಥವಾಗಲ್ಲ.
ಆದ್ರಿಂದ ಈ ಒಂದು ಸಮಯದಲ್ಲಿ ಈ ಘಟನೆ ನಡೆದಿರಬಹುದು ಅಂತ ಊಹೆ ಮಾಡ್ತಾರೆ. ಇನ್ನ ಯಾರು ಬರ್ಲಿಲ್ಲ? ಕ್ರಿಸ್ತನೇ ಬರ್ಲಿಲ್ಲ ಅಲ್ವಾ? ಸೊ ಕ್ರಿಸ್ತನೇ ಬರ್ಲಿಲ್ಲ ಆಗಿರ್ಬೇಕಾದ್ರೆ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಅಂತ ಹೆಂಗ್ ಬ್ರದರ್ ಹೇಳ್ತೀರಾ ಅಂದ್ರೆ, ಅದು ಕ್ರಿಸ್ತ ಬರೋಕ್ಕಿಂತ ಮುಂಚೆ ಯಾರು ಕೂಡ ಈ ಒಂದು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಯೂಸ್ ಮಾಡ್ತಾ ಇರಲಿಲ್ಲ. ಕ್ರಿಸ್ತ ಬಂದ್ಮೇಲೆನೆ ಈ ಒಂದು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಅಂತ ಒಂದು ಲೆಕ್ಕಾಚಾರನ ಯೂಸ್ ಮಾಡ್ತಾ ಇದೆ. ಅದರಿಂದ ಇವತ್ತು ಜೀವನ ಮಾಡ್ತಿರೋ ನಮಗೆ ಅರ್ಥವಾಗ ರೀತಿಯಲ್ಲಿ ಕ್ರಿಸ್ತ ಪೂರ್ವ ಅಂತ ವಿಶ್ವನ ಅಲ್ಲಿ ಇಟ್ಟಿದ್ದೀವಿ. ಕ್ರಿಸ್ತ ಪೂರ್ವ ಅಂದ್ರೆ 1171 ರಿಂದ 168 ವರೆಗೆ ಒಂದು ಘಟನೆ ಅಲ್ಲಿ ನಡೆಯುತ್ತೆ. ಏನಪ್ಪ ನಡೆಯುತ್ತೆ ಅಲ್ಲಿ? ಏನಪ್ಪ ಅಂದ್ರೆ, ಒಬ್ಬ ಸಿರಿಯದ ಅರಸ ಏನ್ ಮಾಡ್ತಾನಂದ್ರೆ, ಯೆರೂಸಲೇಮ್ಗೆ ಬಲತ್ಕಾರವಾಗಿ ಪ್ರವೇಶ ಮಾಡಿ ಯೆರೂಸಲೇಮ್ನ ದೇವಾಲಯದಲ್ಲಿ ಏನ್ ಮಾಡ್ತಾನೆ, ಜುಪಿಟರ್ ವಿಗ್ರಹವನ್ನ ಇಟ್ಬಿಡ್ತಾನೆ ಅಲ್ವಾ? ನೋಡ್ರಿ ಏನಾಯ್ತು, ಈ ಯೆರೂಸಲೇಮ್ ಅನ್ನಂತದ್ದು ಏನಾಯ್ತು, ದೇವರ ಆಲಯ, ಯೆರೂಸಲೇಮ್ನ ದೇವರ ಆಲಯ ಇದೆಯಾ? ಈ ನೋಡಿ, ಈ ಓದಿದಂತ ವಾಕ್ಯಕ್ಕೂ ಅದಕ್ಕೂ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬಿಡ್ತು. ಅವ್ರಿಗೆ ಏನಾಗ್ಬಿಡ್ತು, ಈ ಪಾಯಿಂಟ್ ಓದಿದಾಗ ಈ ಪ್ರವಾದನೆ ಫುಲ್ಫಿಲ್ಮೆಂಟ್ ಆಗ್ಬಿಡ್ತಪ್ಪ ಅಂತ ಗೊತ್ತಾಗ್ಬಿಡ್ತು ಅವ್ರಿಗೆ. ಈ ಪ್ರವಾದನೆ ವಾಕ್ಯ ಏನ್ ಹೇಳ್ತಾ ಇದಂದ್ರೆ, ಅವನು ಕೂಡಿಸುವ ಸೈನ್ಯವು ಆಶ್ರಯ ದುರ್ಗವಾದ ಪವಿತ್ರಾಲಯನ ಹೊಳೆಗೂಡಿಸಿ ನಿತ್ಯ ಹೋಮವನ್ನು ನೀಗಿಸಿ ಹಾಲು ಮಾಡುವ ಅಸಹ್ಯ ವಸ್ತುವನ್ನು ಪ್ರತಿಷ್ಠಿಸುವುದು ಅಂತಿದೆ ವಾಕ್ಯ. ಸೊ ಇದು ಯಾವ ಕಾಲದಲ್ಲಿ ಅಂತ ಸ್ಟಡಿ ಮಾಡ್ಬೇಕಾದ್ರೆ ಈ ಘಟನೆ ಅವ್ರ ಮೈಂಡ್ ಅಲ್ಲಿ ಬಂದ್ಬಿಡ್ತು. ಕರೆಕ್ಟ್ ಅಪ್ಪ, ಇಲ್ಲಿ ಹಾಲು ಅಂದ್ರೆ ಸೈನ್ಯ ಅನ್ನೋದು ಏನಪ್ಪ ಅಂದ್ರೆ, ಈ ಸಿರಿಯಾದ ಅರಸ, ಇಲ್ಲಿ ದೇವಾಲಯ ಯೆರೂಸಲೇಮಿನ ದೇವಾಲಯ, ಇಲ್ಲಿ ನಿತ್ಯ ಹೋಮ ಸಲ್ಲಿಸಲ್ಪಡ್ತಾ ಇದೆ ದೇವರಿಗೋಸ್ಕರ. ಪ್ರತಿದಿನ ಯಾಜಕರು ಮಾಡುವಂತಹ ಹೋಮದ ಕಾರ್ಯ ಬಗ್ಗೆ ನಮ್ಮೆಲ್ಲರೂ ಗೊತ್ತೇ ಇದೆ. ದೇವರಿಗೋಸ್ಕರ ಮಾಡುವಂತಹ ಬಲಿ ಆರಾಧನೆಗಳು ಪ್ರತಿನಿತ್ಯ ನಿರಂತರ ನಡೀತಾ ಇರ್ಬೇಕು. ಅದರಲ್ಲಿ ಒಬ್ಬ ಅರಸ ಏನ್ ಮಾಡಿದಾನೆ, ಬಲವಂತವಾಗಿ ಒಳಗೆ ಪ್ರವೇಶ, ಬಲತ್ಕರವಾಗಿ ಪ್ರವೇಶ ಮಾಡಿ ಏನ್ ಮಾಡಿದಾನೆ, ದೇವಾಲಯದಲ್ಲಿ ಜುಪಿಟರ್ ವಿಗ್ರಹವನ್ನ ಇಟ್ಬಿಟ್ಟಿದ್ದಾನೆ. ಸೊ ಇದೇನಾಯ್ತು, ಹಾಲು ಮಾಡುವ ಅಸಹ್ಯ ವಸ್ತು ಎಸ್ಟಾಬ್ಲಿಷ್ ಆಯ್ತು. ಇದೇ ಒಂದು ಪ್ರವಾದನೆ ಇಲ್ಲಿಗೆ ಫುಲ್ಫಿಲ್ಮೆಂಟ್ ಆಯ್ತು ಅಂತ ಏನ್ ಮಾಡ್ಕೊಂಡಿದ್ದಾರೆ, ಅರ್ಥ ಮಾಡ್ತೀವಿ. ಯಾರೋ ಈ ಒಂದು ವಿಶ್ವವನ್ನ ಓದ್ದಂತ ಈ ಒಂದು ಪ್ರವಾದನ ವಿದ್ಯಾರ್ಥಿಗಳು, ಸೊ ಇದು ನಿಜನಾ, ಇದು ಕರೆಕ್ಟಾ ಅಂತ ನೋಡಿದ್ರೆ, ಅದು ಕರೆಕ್ಟ್ ಅಲ್ಲ, ಅದು ತಪ್ಪು ಅಂತ ಅವ್ರು ತಿಳ್ಕೊಳ್ಳೋದಕ್ಕೆ ಅವ್ರು ಮತ್ತೆ ಪುನರ್ತನಕ್ಕೆ ಬರ್ಬೇಕು. ಯಾಕಂದ್ರೆ ಅವರು ಅದೇ ನಿಜ ಅಂತ ತಿಳ್ಕೊಂಡು ಸತ್ತೋಗಿರ್ಬೋದು ಕೂಡ ಅಲ್ವಾ? ಅಂದ್ರೆ ಈ ಘಟನೆ ಯಾವಾಗ ನಡೆಯುತ್ತೆ, ಈ ಸಮಯ ಯಾವಾಗ ನಡೆಯುತ್ತೆ ಅನ್ನೋ ವಿಷಯನ ಸ್ಟಡಿ ಮಾಡ್ಬೇಕಾಯ್ತು. ಸೊ ಅದಕ್ಕೆ ಮುಂದಿನ ವಿಷಯದಲ್ಲಿ ಅದ್ರ ಬಗ್ಗೆ ವಿಷಯವನ್ನ ನಾವು ಓದೋಣ. ವಾಕ್ಯ ನೆಕ್ಸ್ಟ್ ಕಂಟಿನ್ಯೂ ಮಾಡಿ, ಯಾರಾದ್ರೂ ಓದಿ ಓದ್ತಾ ಇರೋರು. ನೆರವೇರಿದಂತೆ ತೋರಿ ಬರುವ ಈ ಪ್ರವಾದನೆಯು ಹೇಳಿದ್ದನ್ನು ನಂಬುವ ಸಾಮಾನ್ಯ ವಿದ್ಯಾರ್ಥಿಗಳನ್ನು ತೃಪ್ತಿಪಡಿಸಲು ಸಾಕಾಗುತ್ತದೆ. ಹಾಗಾಗಿ ಅದು ಈಗಾಗಲೇ ನೆರವೇರುವ ಪ್ರವಾದನೆ ಎಂಬ ಕಾರಣದಿಂದ ಅದರ ಬಗ್ಗೆ ಆತನಿಗೆ ಯಾವುದೇ ವಿಶೇಷ ಆಸಕ್ತಿ ಇರುವುದಿಲ್ಲ. ಅದರ ಇಷ್ಟವಂತ ವಿದ್ಯಾರ್ಥಿಗಳು ಗಮನಿಸುವರು. ದಾನಿಯೇಲನ ಜನರನ್ನು ಕೊಳ್ಳೆ ಹೊಡೆದವರು ಈ ದರ್ಶನವನ್ನು ವಾಸ್ತವವಾಗಿ ನೆರವೇರಿಸಲು ಪ್ರಯತ್ನಿಸಿದರೂ ಸಹ ಅವರು ವಿಫಲರಾದರು. ವಚನ 14 ಎಂಬುದು ಏನ್ ನೋಡ್ತೀವಿ ಅಂದ್ರೆ, ಈ ನೆರವೇರಿದಂತೆ ತೋರಿ ಬರುವಂತ ಈ ಪ್ರವಾದನೆ ಈಗೇನಾಯ್ತು ಅಂದ್ರೆ, ನೆರವೇರ್ಬಿಡ್ತು, ಹೌದವ ಈ ಪ್ರವಾದನೆ ನೆರವೇರ್ಬಿಡ್ತು ಅಂತ ಮೈಂಡ್ ಬಂದ್ಬಿಟ್ಟು ಏನ್ ಮಾಡ್ತೀವಿ, ಮತ್ತೆ ಪ್ರವಾದನ ಬಗ್ಗೆ ಸ್ಟಡಿ ಮಾಡಕ್ಕೆ ಹೋಗಲ್ಲ. ಯಾಕೆ? ಅದೇ ನಾವು ಗೊತ್ತಾಯ್ತಲ್ಲ, ಪ್ರವಾದನೆ ಫುಲ್ಫಿಲ್ಮೆಂಟ್ ಆಯ್ತು ಅಲ್ವಾ? ಇವಾಗ ಏನಾಗ್ಬಿಡ್ತು ಅಂದ್ರೆ, ಅದೇ ನಿಜ ಅಂತ ತಿಳ್ಕೊಂಡ್ಬಿಟ್ಟು ಆ ಪ್ರವಾದನೆ ಫುಲ್ಫಿಲ್ಮೆಂಟ್ ಆಗ್ಬಿಡ್ತು ಅಂತ ಏನ್ ಮಾಡ್ತಾರೆ, ಆ ಪ್ರವಾದನೆ ಮರ್ತೋಗಿರ್ತಾರೆ. ಆ ಪ್ರವಾದನೆಗೆ ಯಾವುದೇ ಪ್ರಾಮುಖ್ಯತೆ ಇರಲ್ಲ, ಇಂಪಾರ್ಟೆನ್ಸ್ ಇರಲ್ಲ ಅದು ಅಲ್ವಾ? ಸೊ ಹಾಗಾಗಿ ಏನಾಯ್ತು ಅಂದ್ರೆ, ಇಂತಹ ಒಂದ್ ವೇಳೆ ಆ ಪ್ರವಾದನೆ ಅವ್ರೇನು ನೆರವೇರಿತ ಅಂತ ತಿಳ್ಕೊಂಡಿರೋ ವಿಷಯ ತಪ್ಪಾಯ್ತು, ಆದ್ರೆ ತಪ್ಪಾಗಿ ಅದನ್ನ ಈ ಪ್ರವಾದನ ತಪ್ಪಾದ ವಿಷಯಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದಾದ್ರೆ, ಅಲ್ಲಿ ನಿಜವಾದ ವಿಷಯವನ್ನ ಸ್ಟಡಿ ಮಾಡುವಂತ ಒಂದು ಕಾರ್ಯ ಈ ಪ್ರವಾದನ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಬರಲ್ಲ. ಏನಾಗ್ಬಿಡುತ್ತೆ, ಅಲ್ಲಿಗೆ ಅದು ಸ್ಟಾಪ್ ಆಗುತ್ತೆ ಅಲ್ವಾ? ಹಾಗಾಗಿ ಇದು ನೆರವೇರಿದೆಯಾ ಇಲ್ವಾ ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು, ಸ್ಪಷ್ಟವಾಗಿ ಅದನ್ನ ತಿಳ್ಕೊಬೇಕಾಗುತ್ತೆ. ಅದಕ್ಕೆ ನಮ್ಗೆ ಆಧಾರ ಏನಪ್ಪ ಅಂದ್ರೆ, ಅದು ದೇವರ ವಾಕ್ಯನೇ. ದೇವರ ವಾಕ್ಯನ ನಾವು ಗೊತ್ತಲ್ವಾ? ಈಗ ಶಿಲುಬೆಯಲ್ಲಿರುವಂತ ಕಳ್ಳ ಹೇಳಿದಲ್ಲ ಒಂದು ಮಾತು, ಹೇಳಿದ ಒಂದು ಕಾಮ ಮಿಸ್ಟೇಕ್ ಅಲ್ಲಿ ಏನಾಯ್ತು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ನನ್ನೊಂದಿಗೆ ಪರದೇಶಿಯಲ್ಲಿರ್ವಿ ಅನ್ನಂತ ಒಂದು ಮಾತಲ್ಲಿ ಎಷ್ಟು ಅರ್ಥ ಬಂತು, ಅದೇನು ಬದಲಾವಣೆ ಆಯ್ತು, ಒಂದು ಕಾಮ ಮಿಸ್ಟೇಕ್ ಅಷ್ಟೇ.
ಹಾಗೆ ದೇವರ ವಾಕ್ಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ದಾದ್ರೆ ಪ್ರವಾದನೆಗಳ ಕಾಲಗಳನ್ನ ಕೂಡ ಬದಲಾವಣೆ ಆಗ್ಬಿಡುತ್ತೆ. ನಡೆದಿರುವಂತ ಪ್ರವಾದನೆ ಆಲ್ರೆಡಿ ನಡೀತು ಅಂತ ತಿಳ್ಕೊಳ್ಳುವಂತ ಭಾವನೆ ಕಾಲ ಕೂಡ ಬಂದ್ಬಿಡುತ್ತೆ. ಅದರಿಂದ ಅದನ್ನ ತುಂಬಾ ಸ್ಪಷ್ಟವಾಗಿ ಓದ್ಬೇಕಾಗುತ್ತೆ, ಸ್ಟಡಿ ಮಾಡ್ಬೇಕಾಗುತ್ತೆ ಅಲ್ವಾ. ಸದನ ನಾವು ದಾನಿಯೇಲ್ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಇರುವಂತ ವಿಷಯವನ್ನ ನೋಡೋಣ. ವಾಕ್ಯದಲ್ಲಿ ಬೈಬಲ್ ಅಲ್ಲಿ ಓದಿ, ದಾನಿಯೇಲ 11ನೇ ಅಧ್ಯಾಯ 14ನೇ ವಚನ. ಆ ಕಾಲದಲ್ಲಿ ಅನೇಕರು ದಕ್ಷಿಣ ರಾಜನಿಗೆ ಎದುರು ನಿಲ್ಲುವರು. ಇದಲ್ಲದೆ ನಿನ್ನ ಜನರಲ್ಲಿ ದುರಾಗ್ರಿಗಳು ಕನಸನ್ನು ನಿಜ ಮಾಡಬೇಕೆಂದು ದಂಗೆ ಏಳುವರು, ಆದರೆ ಬಿದ್ದು ಹೋಗುವರು. ನೋಡಿದ್ರ ಏನ್ ಮಾಡ್ತಾರ ಅಂದ್ರೆ, ಕನಸನ್ನ ನಿಜ ಮಾಡ್ಬೇಕಂತ ಅಂದ್ರೆ ಕನಸು ಇಲ್ಲ ಅದೇ ಕನಸು ಅಂತ ಹೇಳುವಂತ ವಿಷಯ ಏನಂದ್ರೆ, ಈ ದರ್ಶನದ ವಿಷಯ ತಗೊಂಡಾಗ ಇದು ಇನ್ನು ನಡೆದಿಲ್ಲ, ಬಟ್ ಏನಾಯ್ತು ಈಗ ಇದೇ ಅದು ಇದೇ ಇನ್ಸಿಡೆಂಟ್ ಏನ್ ಮಾಡ್ತಾರೆ, ಇದನ್ನೇ ನಿಜ ಅಂತ ತಿಳ್ಕೊಂತ ಒಂದು ಪರಿಸ್ಥಿತಿ ಬರುತ್ತೆ. ಅದನ್ನ ಕೂಡ ಏನ್ ಮಾಡಿದ್ರೆ ದಾನಿಯಲ್ ಬರೆದಿಟ್ಬಿಟ್ಟಿದ್ದಾರೆ. ನೋಡ್ರಿ ಈ ವಿಷಯವನ್ನ ಕೆಲವರು ಏನ್ ಮಾಡ್ಕೊಳ್ತಾರೆ, ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ, ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅನ್ನೋಂತ ವಿಷಯವನ್ನು ಕೂಡ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾ ಇದ್ರೆ. ಅಂದ್ರೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ನಾವು 35ನೇ ವಾಕ್ಯದಲ್ಲಿ ನೋಡ್ಕೊಂಡ್ರೆ ಅಂತ್ಯ ಕಾಲವು ಕ್ಲುಪ್ತ ಕಾಲದಲ್ಲಿಯೇ ಆಗುವುದು ಅಲ್ವಾ. ಸೊ ಅಂತ್ಯ ಕಾಲವು ಏನಾಗುತ್ತೆ, ಕ್ಲುಪ್ತ ಕಾಲದಲ್ಲಿಯೇ ಆಗುವುದು. ಕ್ಲುಪ್ತ ಅಂದ್ರೆ ಏನು, ಕ್ಲುಪ್ತ ಅಂದ್ರೆ ಏನು ನಿರ್ದಿಷ್ಟವಾದದ್ದು, ಅಂತ್ಯ ಕಾಲವು ನಿರ್ದಿಷ್ಟವಾದ ಸಮಯದಲ್ಲಿ ಆಗುವುದಾ? ಅರ್ಥ ಈ ಪದಗಳ ಅರ್ಥವಾಗ್ತಿದೆ ನಿಮ್ಗೆ ನೋಡಿ, ಮೀನಿಂಗ್ಲೆಸ್ ಯಾವ್ದಾದ್ರು ಅದ್ರ ಓದಿ. ಈ ವಾಕ್ಯ 35ನೇ ವಾಕ್ಯ ಓದಿ, ದಾನಿಯೇಲ 11ನೇ ಅಧ್ಯಾಯ 35ನೇ ವಾಕ್ಯ. ಅಂತ್ಯಕಾಲದವರೆಗೂ, ಇಲ್ಲಿಂದ ಒಂದ ಬರ್ರಿ ಬ್ರದರ್. ಕೆಲವರು ಅಂತ್ಯಕಾಲದವರೆಗೂ ಬಿಟ್ಟಿರುವರು, ಆದ್ದರಿಂದ ಜನರು ಶೋಧಿಸಲ್ಪಟ್ಟು ಸುದ್ದಿ ಹೊಂದಿ ಶುಭ್ರರಾಗಿರುವರು. ಅಂತ್ಯಾತ್ಮವು ದುಷ್ಟ ಕಾಲದಲ್ಲೇ ಆಗುವುದು ಅಂತ್ಯವು. ರಾಜನ ಮನಸ್ಸು ಬಂದ ಹಾಗೆ ನಡೆದು ಸಾಕ ಬ್ರದರ್? ಸಾಕ್ 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 ಸರಿ. ಇಲ್ಲ ಅಂತ್ಯ ಕಾಲ ಅಂದ್ರೆ ಏನು, ಇದು ಕ್ಲುಪ್ತ ಕಾಲ ಅಂದ್ರೆ ಏನು? ಕಾಲ ಅಂದ್ರೆ ಅದೊಂದು ರಹಸ್ಯವಾದ ಕಾಲ. ಅಂತ್ಯ ಅಂದ್ರೆ ಲಾಸ್ಟ್ ಅಲ್ಲ, ಕೊನೆಯಲ್ಲ. ಕ್ಲುಪ್ತ ಕಾಲ ಅಂದ್ರೆ ಏನಂತಾರೆ, ನಿರ್ದಿಷ್ಟವಾದಂತ ಒಂದು ಕಾಲ ಯಾವುದು ಅಂದ್ರೆ, ಈ ಅಂತ್ಯಕಾಲ ಅನ್ನೋದು ಒಂದು ವಿಷಯ ಆದ್ರೆ ಅಂತ್ಯಕಾಲದಲ್ಲಿ ಏನಾಗಿದೆ ಏನಂತಾರೆ ಅದನ್ನ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ತಾರೆ ನೋಡ್ರಿ. ಒಂದು ವಿಷಯ ನಮ್ ಮಾರ್ಕ್ ಮಾಡಿ ಅಂತ ಇದೆ ಪಾಯಿಂಟ್ ಪಾಯಿಂಟ್ ಕರೆಕ್ಟ್ ಆಗಿ ಅಲ್ವಾ. ಇನ್ನು ಕೂಡ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಯಾವ ರೀತಿ ಹೇಳ್ಬೇಕಂದ್ರೆ, ಈಗ ಅಂತ್ಯಕಾಲ ಅನ್ನೋದು ಏನ್ ಮಾಡ್ಕೊಳ್ಳಿ, ಒಂದು 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 ದಿನ ಅಂತ ಇಟ್ಕೊಳ್ಳಿ. ಆ ದಿನದಲ್ಲಿ ಒಂದು 2 ಗಂಟೆ ಇಲ್ಲ 3 ಗಂಟೆ ಅನ್ನೋದು ಏನಾಗುತ್ತಂದ್ರೆ ಆ ನಿರ್ದಿಷ್ಟವಾದಂತ ಸಮಯ. ಅಂದ್ರೆ ಅಂತ್ಯಕಾಲ ಯಾವಾಗ ನೆರವೇರುತ್ತಂದ್ರೆ ಅದೇ ಆದಂತ ಸಮಯದಲ್ಲಿ ಯಾವುದು ದೇವರು ಅದನ್ನ ಕರೆಕ್ಟ್ ಆಗಿ ಇಟ್ಟಿರ್ತಾರೋ ಆ ಸಮಯದಲ್ಲಿ ಏನಾಗುತ್ತೆ ಅದು ಫುಲ್ಫಿಲ್ಮೆಂಟ್ ಆಗುತ್ತೆ. ಅಂದ್ರೆ ನಾವು ಯಾವತ್ತೋ ಇದು ಅಂತ್ಯಕಾಲ ಅಂತ ತಿಳ್ಕೊಂಡು ಮಾತ್ರ ಅದು ಅಂತ್ಯಕಾಲ ಆಗಲ್ಲ. ದೇವರು ಯಾವುದು ಆ ಸಮಯನ ನಿಗದಿಪಡಿಸಿದಾರೋ ಅದೇ ಕಾಲಕ್ಕೆ ಮಾರ್ಕ್ ಮಾಡಿದ್ರೆ ಆ ಕಾಲದಲ್ಲಿ ಏನಾಗುತ್ತೆ ಅದು ನೆರವೇರುತ್ತೆ. ಹಾಗಾಗಿ ಈ ವಿಷಯವೆಲ್ಲ ಏನಿರೋದು ಏನಪ್ಪಾ ಅಂದ್ರೆ ಅಂತ್ಯಕಾಲದ ವಿಷಯವಾಗಿ ಅಂತ್ಯಕಾಲದ ಸಮಯದ ಬಗ್ಗೆ. ಅದಕ್ಕೆ ನಾವು ಲಾಸ್ಟ್ ಟೈಮ್ ಹೇಳಿದಂತ ಪ್ರಶ್ನೆ ಅರ್ಥ ಮಾಡ್ಕೊಂಡು, ಅಂತ್ಯಕಾಲ ಅಂದ್ರೆ ಏನು, ಸುಗ್ಗಿ ಕಾಲ ಅಂದ್ರೆ ಏನು, ಇದೆಲ್ಲ ಮೈಂಡ್ ಹೇಳಿದ್ರೆ ಮಾತ್ರ ಈ ಟಾಪಿಕ್ ನಿಮ್ಗೆ ಏನಾಗುತ್ತೆ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದರಿಂದ ಈ ಒಂದು ವಿಷಯವನ್ನ ನೋಡೋಣ, ಕಂಟಿನ್ಯೂ ಮಾಡಿ ಅಲ್ವಾ. ಸೊ ಆಗ್ಲೇ ಓದಂತ ವಿಷಯ ಏನಾಯ್ತು ಅಂದ್ರೆ ವಿಫಲರಾಗುವರು ಎಂಬುದು ಮುಂತಿಳಿಸಲಾಗಿತ್ತೆಂಬುದನ್ನು ಗಮನಿಸುತ್ತಾನೆ. ಮತ್ತು ಅಂತ್ಯಕಾಲವು ಕ್ಲುಪ್ತ ಕಾಲದಲ್ಲಿ ಆಗುವುದು ಮತ್ತು ಅದರ ಪೂರ್ಣವಾದ ಮತ್ತು ಸರಿಯಾದ ಅರ್ಥ ವಿವರಣೆಯು ಅದುವರೆಗೆ ಹೊಂದಲು ಸಾಧ್ಯವಿಲ್ಲ. ಹಾಗಾಗಿ ಹಿಂದಿನವು ಸರಿಯಾದ ಅರ್ಥ ವಿವರಣೆಯನ್ನು ನಿರೀಕ್ಷಿಸುವುದಿಲ್ಲ. ಜಾಗರೂಕ ವಿದ್ಯಾರ್ಥಿಯು ನಮ್ಮ ಕರ್ತನು ಆ ಪ್ರವಾದನೆಯ 200 ವರ್ಷಗಳ ಹಿಂದೆ ನೆರವೇರಲಿದೆ ಮತ್ತು ಅದು ಭವಿಷ್ಯದಲ್ಲಿ ನೆರವೇರಲಿದೆ ಎಂದು ನೋಡಲು ಎಂದು ಹೇಳಿದನು ಎಂಬ ಹೇಳಿಕೆ ನಮ್ಮ ಗಮನ ಸೆಳೆಯುತ್ತಾನೆ. ಏನಾಗುತ್ತೆ ಅಂದ್ರೆ ಇದನ್ನ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಇದನ್ನ ಇದು ಫುಲ್ಫಿಲ್ಮೆಂಟ್ ಆಗ್ಬಿಟ್ಟಿದ್ರೆ, ಒಂದ್ ವೇಳೆ ಪ್ರವಾದನೆ ನಿಜವಾಗ್ಲು ನಡೆದ್ಬಿಟ್ಟಿದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇದ್ದಂತ ಒಂದು ಮಾತು ಯೋಚನೆ ಮಾಡ್ಬೇಕಾಗುತ್ತೆ ಅಲ್ವಾ. ಅಲ್ವಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಏನ್ ಮಾಡಿದ್ರು ನೋಡ್ರಪ್ಪ,
ಮತ್ತೆಯ 11ನೇ ಅಧ್ಯಾಯದಲ್ಲಿ ನೀವು ಓದಿದ್ರಲ್ಲ ಹಾಲು ಮಾಡೋ ಅಸಹ್ಯ ವಸ್ತು, ಅದು ಟಾಪಿಕ್ ಮುಗಿದೋಗ್ಬಿಡ್ತು, ಅದ್ರ ಬಗ್ಗೆ ನಾವು ಮಾತಾಡದ್ ಬೇಡ ಅನ್ನೋಂತ ರೀತಿಯಲ್ಲಿ ಮಾತಾಡದೆ ಅದು ಮುಂದೆ ಬರುವಂತ ವಿಷಯಕ್ಕೆ ಮಾತಾಡ್ತಾ ಇದ್ರೆ, ಅಂದ್ರೆ ಯಾವ ವಿಷಯಕ್ಕೆ ಮಾತಾಡ್ತಾ ಇದ್ರೆ ಯೇಸುಕ್ರಿಸ್ತನ ಎರಡನೇ ಬರುವಿಕೆ ವಿಷಯವನ್ನು ಮಾತಾಡ್ತಾರೆ. ಯೇಸುಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಶಿಷ್ಯರ ಹತ್ತನಲ್ಲಿ ಕೇಳ್ಬೇಕಾದ್ರೆ, ಯಾವಾಗ ನೀವು ಮತ್ತೆ ನೀವು ಬರುವಿಕೆಯ ನಿಮ್ಮ ಪ್ರಸನ್ನತೆಯ ದಿನಗಳ ಸೂಚನೆ ಏನು ಅಂತ ಕೇಳ್ಬೇಕಾರೆ, ಅವಾಗ ಹಾಳು ಮಾಡುವ ಅಸಹ್ಯ ವಸ್ತುನ ಕೊಟ್ ಮಾಡ್ತಾರೆ. ಅಂದ್ರೆ ಏನರ್ಥ, ಅಂದ್ರೆ ಏನರ್ಥ ಆಯ್ತು, ಆ ವಿಷಯ ಇನ್ನೂ ನಡೆದಿಲ್ಲ, ಮುಂದೆ ಆಗುತ್ತೆ ಅಂತ ಆಯ್ತು. ಇವಾಗ ಏನಾಯ್ತು ನೋಡ್ರಿ ಸತ್ಯವೇದ ವಿದ್ಯಾರ್ಥಿಗಳು, ಇವತ್ತು ದೇವರು ನಮ್ಗೆ ಸತ್ಯವೇದ ವಿದ್ಯಾರ್ಥಿಗಳಂತ ಯಾಕೆ ಕರೆದಿರ ಗೊತ್ತಾ, ತುಂಬಾ ಒಂದು ಸ್ಪೆಷಲ್ ಹೆಸರು ನಮ್ಗೆ ಇರೋದು ಸತ್ಯವೇದ ವಿದ್ಯಾರ್ಥಿಗಳಂದ್ರೆ. ಇಡೀ ದೇವರ ಯೋಜನೆನ ನಮ್ಮನ್ನ ನಂಬಿ ನಮ್ ಕೈಲಿ ಕೊಟ್ಟಿದ್ದಾರೆ ದೇವ್ರು. ನೋಡ್ರಪ್ಪ ಇಲ್ಲಿವರೆಗೂ ಎಷ್ಟೋ ಜನ ಅರ್ಥ ಮಾಡ್ಬೇಕು, ಅರ್ಥ ಮಾಡ್ಕೊಬೇಕು, ತಿಳ್ಕೊಬೇಕು ಅಂತ ಆಸೆ ಪಟ್ರು, ಜೀವನ ಪೂರ್ತಿ ಅದಕ್ಕೋಸ್ಕರ ವೇಟ್ ಮಾಡಿದ್ರು, ಅವ್ರಿಗಂತೂ ಸಿಗ್ಲಿಲ್ಲ. ನಿಮಗ್ ಸಿಕ್ಬಿಡ್ತಿದ್ದೆ ನೋಡಿ, ಪ್ರತಿ ದೇವರ ಸಂಪೂರ್ಣ ಯೋಜನೆ ಏನೆಲ್ಲ ಪ್ರವಾದ ನೆರವೇರಿದೆಯೋ ಸ್ಟಡಿ ಮಾಡ್ಕೊಂಡು ತಗೊಂಡಿದ್ ಸ್ಟಡಿ ಮಾಡ್ರಿ, ಎಲ್ಲ ನೆರವೇರ್ ಮುಗ್ದಿದೆ ನಿಮ್ಮ ಕಾಲದಲ್ಲಿ ಅಂತ ಕೊಟ್ಟಿದ್ದಾರೆ ನೋಡಿ ಸತ್ಯವೇದ ವಿದ್ಯಾರ್ಥಿಗಳು. ಸದನೆ ಮತ್ತೇನ ಸುವಾರ್ತೆ 24:3-15 ವಾಕ್ಯ ಓದಿ. ಮತ್ತೇನ ಸುವಾರ್ತೆ 24:3-15. ಆಗ ಆತನು ಇವುಗಳೆಲ್ಲ ನೋಡುತ್ತೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲಾ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಸಾರಿ ಒಂದೇ ಹೇಳುವುದು. ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯಕ್ಷವಾಗಿ ಬಂದು, ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷನಾಗುವನಾಗಿದ್ದಕ್ಕೂ ಮುಂದೆ ಯುಗದ ಸಮಾಪ್ತಿಗೋ ಸೂಚನೆ ಏನು? 15 ಓದ್ಬೇಕಾ? ಸಾರಿ ಸಾರಿ ಸಾರಿ. ಆದ್ದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ. ನೋಡಿದ್ರ ಏನಂತ ಕ್ಲೂ ಕೊಟ್ಟಿದ್ರೆ, ಇದನ್ನು ಓದುವವನು ತಿಳ್ಕೊಳ್ಳಲಿ. ಒಂದ್ ಕ್ಲೂ ಕೊಟ್ಬಿಟ್ಟಿದ್ರೆ ನಮ್ ಕರ್ತನಾದ ಯೇಸು ಯಾವ್ದ್ರ ಬಗ್ಗೆ ನೋಡ್ರಪ್ಪ, ನೀವು ಓದ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ, ನಾನು ಯಾವ್ದ್ರ ಬಗ್ಗೆ ಕೊಟ್ ಮಾಡ್ತಾ ಇದ್ದೀನಿ ಗೊತ್ತಾ, ಹಾಳು ಮಾಡುವಂತ ಅಸಹ್ಯ ವಸ್ತುಗೆ ಮಾತಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಿಮ್ಗೆ ಎರಡು ವಿಷಯ ಗೊತ್ತಾಗ್ಬೇಕು, ಹಾಳು ಮಾಡುವಂತ ಅಸಹ್ಯ ವಸ್ತು ದಾನಿಯಲ್ ಯಾವ್ದ್ರ ಬಗ್ಗೆ ಹೇಳಿದಾನೆ ಅಂತ ಗೊತ್ತಾಗ್ಬೇಕು, ಎರಡನೇದಾಗಿ ಅದು ಇನ್ನೂ ಬರ್ಲಿಲ್ಲ ಅನ್ನೋದು ಗೊತ್ತಾಗ್ಬೇಕು. ಇದೆರಡು ನಿಮ್ಮ ಮೈಂಡಲ್ಲಿ ಬರಬೇಕು ಅಲ್ವಾ? ಸೊ ದಾನಿಯಲ್ ಬರ್ದಿರುವಂತ ಹಾಳು ಮಾಡುವಂತ ಅಸಹ್ಯ ವಸ್ತು ಯಾವ್ದಂತ ಗೊತ್ತಾಗಿರ್ಬೇಕು, ಮತ್ತೆ ಅದಿನ್ನೂ ಬರ್ಲಿಲ್ಲ ಅನ್ನೋದು ಗೊತ್ತಾಗ್ಬೇಕು. ಅಂದ್ರೆ ಅದ್ ಯಾವ್ದು ಈ ಹಾಳು ಮಾಡುವಂತ ಅಸಹ್ಯ ವಸ್ತು ಯಾವ್ದ್ರ ಬಗ್ಗೆ ಮಾತಾಡಿದ್ರೆ, ಖಂಡಿತವಾಗ್ಲೂ ಒಂದ್ ವೇಳೆ ಪ್ರವಾದಿಗಳೇ ಮಾತಾಡಿದ್ದಾದ್ರೆ, ಇಸ್ರೇಲ್ ಜನರಿಗೆ ಒಸ್ಕರ ಇಸ್ರೇಲ್ ಜನರಲ್ಲಿ ಮಾತಾಡಿದ್ದಾದ್ರೆ, ಅಂದ್ರೆ ಯೇಸು ಬರೋದಕ್ಕಿಂತ ಮುಂಚೆ ಮಾತಾಡಿದ್ದಾದ್ರೆ, ಅಲ್ಲಿಗೆ ಆ ಟಾಪಿಕ್ ನಿಲ್ಸ್ಬಿಟ್ಟಿದ್ರೆ ಅದು ಬರೀ ಮಾಂಸಿಕವಾದ ಇಸ್ರೇಲ್ಗೆ ಮಾತ್ರ ಅನ್ವಯವಾಗ್ತಾ ಇತ್ತು. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ಮುಂದುವರ್ಸ್ಕೊಂಡು ಇನ್ನೂ ಕೆಲವೊಂದು ವಿಷಯ ಮಾತಾಡ್ಬೇಕಾದ್ರೆ, ಅದೀಗ ಎಲ್ಲ ಅನ್ವಯವಾಗಬಹುದು ಮೋಸ್ಟ್ಲಿ ಅಂತ ನೋಡಿದಾಗ, ಆತ್ಮಿಕವಾದ ಇಸ್ರೇಲ್ ಅಲ್ಲಿ ಅನ್ವಯವಾಗಬಹುದು. ಅಂದ್ರೆ ಯಾರು ನಿಜವಾದ ದೇವರ ಮಕ್ಕಳಲ್ಲಿ ಕ್ರೈಸ್ತರಲ್ಲಿ ಅನ್ವಯವಾಗಬಹುದು. ಹಾಗಾಗಿ ಆ ಒಂದು ವಿಷಯವನ್ನ ನಮ್ಮೊಂದು ಕ್ಲೂ ಇಲ್ಲಿ ಸಿಕ್ಬಿಟ್ಟಿದೆ, ಹಾಲು ಮಾಡುವಂತ ಅಸಹ್ಯ ವಸ್ತು. ಇವಾಗ ನಾವು ನೋಡ್ತಾ ಇದ್ದೀವಿ, ನಮ್ಗೆ ಇದ್ರ ಬಗ್ಗೆ ತುಂಬಾ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂತ ನೆಸೆಸರಿ. ನೀವು ನಾವೆಲ್ಲ ಏನ್ ಮಾಡಿದೀವಿ, ಬೇಸಿಕ್ ಕ್ಲಾಸ್ ನ ಕೇಳ್ಕೊಂಬಂದ್ಬಿಟ್ಟಿದೀವಿ, ಆಂಟಿಗೇಜ್ ಸಿಸ್ಟಮ್ ನಾನು ಕೇಳಿದೀವಿ. ಆದ್ರಿಂದ ನಮ್ಗೆ ಗೊತ್ತಿದೆ ಯಾವ್ದಪ್ಪ ಈ ಆಂಟಿ ಕ್ರೈಸ್ಟ್. ಸೊ ದಾನಿಯೇಲನ 7ನೇ ಅಧ್ಯಾಯದಲ್ಲೂ ಬರ್ತಾ ಇದೆ, ದಾನಿಯೇಲ 11ನೇ ಅಧ್ಯಾಯದಲ್ಲೂ ಬರ್ತಾ ಇದೆ. ದಾನಿಯೇಲ 7ನೇ ಅಧ್ಯಾಯದಲ್ಲಿ ಬರ್ತಾ ಇದೆಯಾ ಹಾಳು ಮಾಡುವ ಅಸಹ್ಯ ಬಗ್ಗೆ? ದಾನಿಯೇಲ 7ನೇ, ಸಾರಿ 7ನೇ ಅಧ್ಯಾಯ ಅಂತೀನಿ, 7ನೇ ಅಧ್ಯಾಯ 9ನೇ ಅಧ್ಯಾಯದಲ್ಲಿ ಬರ್ತಾ ಇದೆಯಾ? ಬರುತ್ತಲ್ವಾ 9ನೇ ಅಧ್ಯಾಯದಲ್ಲಿ ವಾಕ್ಯನ ಓದಿ. 9ನೇ ಅಧ್ಯಾಯ ದಾನಿಯೇಲ 9ನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಓದಿ, ಕೊನೆಯ ವಾಕ್ಯ. ಆ ಪ್ರಭುವು ಒಂದು ವಾರದ ಮಟ್ಟಿಗೆ ಬಹುಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು, ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು, ಅಸಹ್ಯಗಳನ್ನು ವಾಹನ ಮಾಡಿಕೊಂಡು
ಅಪಘಾತಕನು ಹಾರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ಹಾಳು ಮಾಡುವ ಅಸಹ್ಯ ವಸ್ತು ಬಗ್ಗೆ ಏನ್ ಟಾಪಿಕ್ ಬನ್ನಿ. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಯಜ್ಞವನ್ನು ಅರ್ಪಣೆ ನಿಲ್ಲಿಸುವನು ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಅಂತ ಇದು ಬಂದಿದೆ. ಓಕೆ, ಅಲ್ಲಿ ಕನ್ನಡದಲ್ಲಿ ಸರಿಯಾಗಿ ಒಂದು ವಿಷಯ ಬರಲಿಲ್ಲ ಇಲ್ಲಿ. ಸೊ ಇಲ್ಲಿ ಇಲ್ಲಿ ಒಂದು ಮಾಹಿತಿ ಹೇಳ್ತಾ ಇದೆ. ಸಿ ಯಾವ ಮಾಹಿತಿ ಅಂತ ನಾವು ಕೊಡಿ ಅರ್ಥ ಮಾಡ್ಕೋಬೇಕು, ಅದನ್ನ ನೆಕ್ಸ್ಟ್ ಟೈಮ್ ನೋಡೋಣ. ಬಟ್ ಇಲ್ಲಿ 11th chapter ಅಲ್ಲಿ ಮಾತಾಡಿದಂತ ಈ ವಿಷಯ. ಸೊ ಅದ್ರ ಬಗ್ಗೆ ಏನ್ ಮಾಡ್ತಾ ಇದ್ರ ಅಂದ್ರೆ, ಇಲ್ಲಿ ನಮ್ಮ ರಸಲ್ ಬ್ರದರ್ ಮಾತಾಡ್ತಾ ಇದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾ ನೋಡ್ಬೇಕಾದ್ರೆ, ಯಾವುದು ಅಸಹ್ಯ ವಸ್ತು, ಆ ಹಾಲ್ ಮಾಡುವಂತ ಅಸಹ್ಯ ವಸ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಕಂಟಿನ್ಯೂ ಮಾಡೋಣ. ಓದಿ ಮುಂದಿನ ಒಂದು ಭಾಗವನ್ನ. ಓದಿ ಓದಿ ಸುಜಾತ್, ಓದಿ. ಕೋಪನ ಪದ್ಧತಿಯು ಖಿನ್ನತೆಗೊಳಿಸುವ ಅಸಹ್ಯ ಸಂಗತಿಗಳಾಗಿವೆ. ಅವು ಶತಮಾನಗಳಿಂದ ಲೋಕವನ್ನು, ಕ್ರೈಸ್ತ ಸಭೆಯನ್ನು ಕ್ರೈಸ್ತ ಸಾಮ್ರಾಜ್ಯದ ಹೆಸರಿನಲ್ಲಿ ಹಾಳು ಮಾಡಿದೆ ಎಂಬ ಸತ್ಯವನ್ನು ಹಿಂದಿನ ಸಂಪುಟದಲ್ಲಿ ಪ್ರಸ್ತುತಿಪಡಿಸಿರುವ ಸಾಕ್ಷ್ಯಗಳು ಸ್ಪಷ್ಟಪಡಿಸಿವೆ ಎಂದು ನಂಬುತ್ತೇವೆ. ನಿಜವಾಗಿಯೂ ಅದು ಇಲ್ಲಿ ಇಲ್ಲಿ ನಿಲ್ಸೋಣ, ಕೆಲವೊಂದು ಪಾಯಿಂಟ್ ನೋಡೋಣ. ಯಾಕಂದ್ರೆ ಇಲ್ಲಿ ತುಂಬಾ ಮುಖ್ಯವಾದಂತ ಒಂದು ಪಾಯಿಂಟ್ ನೋಡಿ. ಯಾವ ಸಿಸ್ಟಮ್ ಅಂದ್ರೆ, ಇದೇ ಪ್ರಶ್ನೆ ಕೂಡ ಕೇಳಿದ್ವಿ, ಯಾವುದೊಂದು ಪದ್ಧತಿ ಅಂತ. ಪೇಪಲ್ ಸಿಸ್ಟಮ್, ಪೋಪನ ಪದ್ಧತಿ ಅಲ್ವಾ ಈ ಪೇಪಲ್ ಸಿಸ್ಟಮ್. ನೋಡಕ್ಕಾದ್ರೆ ಒಂದು ಸಿಸ್ಟಮ್, ಒಂದು ಸಿಸ್ಟಮ್ ಅಂದ್ರೆ ಏನು ಪದ್ಧತಿ ಇದೆಯಲ್ಲ, ಆ ಪದ್ಧತಿನ ಒಂದು 10 ಜನಕ್ಕೆ ತಿಳಿಯಪಡಿಸೋದು ತುಂಬಾ ಕಷ್ಟ. ಅದು ಸಾವಿರ ಜನಕ್ಕೆ, ಇಲ್ಲ ಒಂದು ಒಂದು ರಾಜ್ಯಕ್ಕೆ ಆ ಪದ್ಧತಿ ಬರೋದು, ಇಲ್ಲ ಒಂದು ದೇಶಕ್ಕೆ ಬರೋದು ತುಂಬಾ ಕಷ್ಟ. ಆದ್ರೆ ದೇಶದಲ್ಲಿ ಆ ಪದ್ಧತಿನ ಹರಡಿಸೋದನ್ನು ಸಾಮಾನ್ಯ ವಿಷಯ ಅಲ್ಲ ಅಲ್ವಾ. ಆ ಪದ್ಧತಿ ಎಲ್ಲಪ್ಪ ಹರಡ್ತು ಅಂದ್ರೆ ಪೋಪ ಸಿಸ್ಟಮ್ ಅಲ್ಲಿ ದೇಶಗಳಿಗೆ ಹರಡ್ಬಿಡ್ತು ಅಲ್ವಾ. ಕ್ರೈಸ್ತರು ಎಲ್ಲೆಲ್ಲ ಇದ್ರು ಅಲ್ಲೆಲ್ಲ ಕಡೆ ಏನಾಯ್ತು ಅಂದ್ರೆ ಈ ಪೇಪಲ್ ಸಿಸ್ಟಮ್, ಪೋಪನ ಪದ್ಧತಿ ಏನಾಯ್ತು ಬಂತು. ಅಕ್ಷರಶಃ ಇದನ್ನ ಏನ್ ನೋಡ್ತೀವಿ ಅಂದ್ರೆ ಸತ್ಯವೇದನೆ ಎಲ್ರು ಕೈಲಿಟ್ಕೊಂಡ್ರು, ಆದ್ರೆ ಯಾರು ಕೂಡ ಬೈಬಲ್ ಬಗ್ಗೆ ಏನೋ ನಾಲೆಜ್, ಬೈಬಲ್ ಅಂದ್ರೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಸರಿಯಾಗಿತ್ತು ಅನ್ಸುತ್ತೆ ಮೋಸ್ಟ್ಲಿ. ಯಾಕಂದ್ರೆ ಏನೂ ಗೊತ್ತಾಗ್ಲಿಲ್ಲ. ಕ್ರೈಸ್ತರು ಅಂತ ಹೆಸರು ಮಾತ್ರ ಇದ್ರು, ಆದ್ರೆ ಅವ್ರು ಮಾಡುವಂತ ಆಚಾರ ವಿಚಾರಣೆಗಳೆಲ್ಲ ಕೂಡ ಸತ್ಯವಾದಕ್ಕೆ ಟೋಟಲಿ ಅಪೋಸಿಟ್ ಆಗಿತ್ತು ಅಲ್ವಾ. ಅದಕ್ಕೆ ತದ್ ವಿರುದ್ಧವಾದಂತ ಒಂದು ವಿಷಯಗಳನ್ನ ಈ ಪೇಪಲ್ ಸಿಸ್ಟಮ್, ಪೋಪನ ಪದ್ಧತಿ ಏನಾಯ್ತು ತಂದಿತ್ತು. ಅದ್ ಮಾತ್ರ ಅಲ್ಲ, ಅಷ್ಟು ಶಿವನ ತರಬೇಕಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಒಂದು ಸಿಸ್ಟಮ್ ನ ಇಂಪ್ಲಿಮೆಂಟ್ಸ್ ಮಾಡೋದು ಸುಮ್ಮನೆ ಅಲ್ಲ, ಅಧಿಕಾರ ಬೇಕು, ಹಣ ಬೇಕು. ಇದೆರಡು ಕೂಡ ಎಲ್ಲಿ ದೊಡ್ಡ ಮಟ್ಟಕ್ಕೆ ಇರುತ್ತೋ ಆಗ ಸಿಸ್ಟಮ್ ನ ಬದಲಾಯಿಸಬಹುದು, ಪದ್ಧತಿನ ತರಬಹುದು. ಪದ್ಧತಿ ಅಂದ್ರೇನು? ನಂದೇ ಆದಂತ ಒಂದು ಪಾಲಿಸಿ, ಒಂದು ಸಿಸ್ಟಮ್ ಇರುತ್ತೆ, ಒಂದು ಉದ್ದೇಶಗಳಿರುತ್ತೆ, ಅದನ್ನ ಇಡೀ ಒಂದು ಏನ್ ಮಾಡೋದು, ಒಂದು ಕಲ್ಚರ್ ಆಗಿ ಕನ್ವರ್ಟ್ ಮಾಡೋದು, ಒಂದು ಜನಾಂಗಕ್ಕೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಬಿಟ್ಟು ಅದನ್ನ ಫಾಲೋ ಮಾಡೋಕೆ ಅವ್ರಿಗೆ ಏನ್ ಮಾಡೋದು, ಅವ್ರು ಫಾಲೋ ಮಾಡುವಂತ ಒಂದು ರೀತಿಯಲ್ಲಿ ಅವ್ರನ್ನ ನಡ್ಸ್ಬಿಡೋದು. ಇಷ್ಟೆಲ್ಲ ಮಾಡೋದಕ್ಕೆ ಏನಪ್ಪ ಬೇಕಾಗುತ್ತಂದ್ರೆ ಅಧಿಕಾರ, ಹಣ. ಇದು ಪೇಪಲ್ ಸಿಸ್ಟಮ್ ಅಲ್ಲಿ ತುಂಬಾ ಯಥೇಚ್ಛವಾಗಿತ್ತು. ಅದು ಯಾವ ರೀತಿ ಅದನ್ನ ತಂದಿತ್ತು ಅಂದ್ರೆ, ಕೊನೆಗೆ ಕ್ರೈಸ್ತ ಸಾಮ್ರಾಜ್ಯ ಅಂದ್ರೆ ಕ್ರಿಸ್ತನ 1000 ವರ್ಷ ಆಳ್ವಿಕೆ, ಕ್ರಿಸ್ತನ ಆಳ್ವಿಕೆನೆ ಇದು. ನಾವೇ ಆಳ್ವಿಕೆ ಮಾಡ್ತಾ ಇರೋದು, ನಾವು ರೂಲ್ ಮಾಡ್ತಾ ಇದೀವಿ, ನಮ್ ಕಂಟ್ರೋಲ್ ಅಲ್ಲಿ ನೀವೆಲ್ಲ ಇರ್ಬೇಕು, ನಾವೇನ್ ಹೇಳ್ತೀವೋ ಕೇಳ್ಬೇಕು. ಯಾಕಂದ್ರೆ ನಮ್ಮಲ್ಲೇ ಗೌರ್ಮೆಂಟ್ ಇದೆ, ನಾವೇನ್ ಕಟ್ತೀವೋ ಕಟ್ಟಲ್ಪಡುತ್ತೆ, ಏನು ಬಿಚ್ಚುತ್ತೀವೋ ಬಿಚ್ಚಲ್ಪಡುತ್ತೆ, ಕಂಪ್ಲೀಟ್ ಪವರ್ ನಮ್ ಕೈಯಲ್ಲಿದೆ ಅನ್ನುವಂತ ರೀತಿಯಲ್ಲಿ ಭಯವನ್ನ ಹುಟ್ಟಿಸಿ ಇಡೀ ಒಂದು ಕ್ರೈಸ್ತರನ್ನ ಹೆಸರು ಕ್ರೈಸ್ತನಾಗಿ ಮಾಡಿದಂತ ಸಿಸ್ಟಮ್ ಏನಪ್ಪಾ ಅಂದ್ರೆ ಪೇಪಲ್ ಸಿಸ್ಟಮ್ ಅಲ್ವಾ. ಇವತ್ತಿನವರೆಗೂ ಅದನ್ನ ತೆಗೆದಾಕಕ್ ಆಗ್ತಿಲ್ಲ, ಇವತ್ತಿನವರೆಗೂ ಅದನ್ನ ವಾಶ್ಔಟ್ ಮಾಡಕ್ ಆಗ್ತಿಲ್ಲ. ನೋಡ್ರಿ ದೇವ್ರು ಯಾವ ರೀತಿ ಮಾಡ್ತಾ ಇದಾರೆ ಅಂದ್ರೆ, ಇವತ್ತು ಅದನ್ನ ಬಿಟ್ಬಿಡ್ರಿ, ಅವರಂತೂ ಬದಲಾವಣೆ ಆಗಲ್ಲ ಅಂದ್ಬಿಟ್ಟಿದಾರೆ. ದೇವ್ರು ಬಾವಿಲ್ಲನ್ನ ಬಿಟ್ಬಿಡ್ರಿ, ಚೇಂಜ್ ಆಗಲ್ಲ ಅವರು. ಬಿಟ್ಬಿಡ್ರಿ, ನೀವ್ ಮಾತ್ರ ಈಚೆ ಬನ್ರಿ ಅಂತ ಕರಿತಾ ನೋಡ್ರಿ ಹೆಂಗಿರ್ಬೇಕು. ಆ ನೀವ್ ಅವಳನ್ನ ಬಿಟ್ಟು ಹೊರಡ ಬಂದ್ಬಿಡ್ರಿ, ಯಾಕಂದ್ರೆ ಅವಳಂತೂ ಬದಲಾವಣೆ ಆಗಲ್ಲ ಅಂತ ರೀತಿಯಲ್ಲಿ ದೇವ್ರು ಈಗ ಮಾತಾಡ್ತಾರಂದ್ರೆ, ಎಷ್ಟರ ಮಟ್ಟಿಗೆ ಈ ಒಂದು ಪೇಪಲ್ ಸಿಸ್ಟಮ್ ಪ್ರಭಾವ ಬೀರಿರ್ಬೋದು ಕ್ರೈಸ್ತರಲ್ಲಿ, ಲೋಕದ ಜನರಲ್ಲಿ ಎಷ್ಟು ಮಟ್ಟ ಹರಡಿರ್ಬೋದು ಇವತ್ತು. ಅದರ ಬೇರು ಎಷ್ಟು ಆಳವಾಗಿದೆ ಅಂದ್ರೆ, ಯಾವುದೇ ಗೌರ್ಮೆಂಟ್ ಬಂದ್ರು, ಎಷ್ಟು ದೊಡ್ಡ ಗೌರ್ಮೆಂಟ್ ಬಂದ್ರು ಕಿತ್ತಾಗಕ್ಕ ಅದನ್ನ
ತೆಗೆದಾಕಕ್ಕೆ ಅದನ್ನ ನಾಶ ಮಾಡಕ್ಕೆ ಸಾಧ್ಯತೆ ಇಲ್ಲ. ಅಷ್ಟು ಸ್ಟ್ರಾಂಗ್ ಅಲ್ವಾ, ಅಷ್ಟು ಸ್ಟ್ರಾಂಗ್ ಆಗಿರೋ ಒಂದು ಗೌರ್ಮೆಂಟ್ ಅನ್ನ ತೆಗೆದಾಕೋದಕ್ಕೆ ಯಾವುದೇ ದೊಡ್ಡ ದೊಡ್ಡ ಗೌರ್ಮೆಂಟ್ ಇಂದಲೂ ಆಗಲ್ಲ, ಬಟ್ ಒಂದೇ ಒಂದು ಗೌರ್ಮೆಂಟ್ ಇಂದ ಮಾತ್ರ ಆಗುತ್ತೆ ಅಲ್ವಾ, ಒಂದೇ ಒಂದು ರಾಜ್ಯದಿಂದ ಮಾತ್ರ ಆಗುತ್ತೆ. ಅದನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೆ ನೋಡಿ, ಅಷ್ಟು ಪವರ್ ಬೇಕು ಅದನ್ನ ನಾಶ. ಯಾಕಂದ್ರೆ ನಾಶ ಅಲ್ಲ ಸರ್ವನಾಶ, ನಾಶ ಅಂದ್ರೆ ಗೊತ್ತಾ, ಈ ಬುಡವನ್ನ ಕಟ್ ಮಾಡೋದಲ್ಲ, ನೇರು ಸಹಿತ ಕಿತ್ತು ಬಿಸಾಡ್ಬೇಕದನ್ನ. ಆ ಕೆಲಸ ಮಾಡುವಂತ ಒಂದು ದೊಡ್ಡ ಯೋಜನೆ ಇಟ್ಟಿದ್ದಾರೆ ದೇವರು. ಯಾಕಂದ್ರೆ ಒಂದು ವರ್ಷ ಎರಡು ವರ್ಷ ಅಲ್ಲ ಅದರ ಆಳ್ವಿಕೆ ದಿನಗಳು, 1260 ವರ್ಷಗಳ ಕಾಲ ಇಡೀ ಲೋಕವನ್ನ ಎಲ್ರು ಯಾರು ಮಾಡಿದಾರೆ ಇದರ ನಮ್ಮ ಮೋದಿಯವರು 5 ವರ್ಷ ಇದ್ರು 10 ವರ್ಷ ಆಯ್ತು, ಮುಂದೆ ಯಾರು ಮಾಡ್ತಾರೆ ಗೊತ್ತಿಲ್ಲ. ಇನ್ನೊಂದು 10 ವರ್ಷ 20 ವರ್ಷ ಮಾಡ್ಬೋದಾ? ಹಾ, ಒಂದ್ ಸಿಸ್ಟಮ್ ತಂದ ಆ ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡ್ಬೋದಾ? ಮುಗಿಯುತ್ತೆ, ಆಮೇಲೆ ಬೇರೆಯವ್ರು ಬಂದ ಸಿಸ್ಟಮ್ ಬಂದವನೇ ಆಗುತ್ತೆ. ಆದ್ರೆ 1000 ವರ್ಷಗಳವರೆಗೆ ಒಂದ್ ಸಿಸ್ಟಮ್ ನ ಫಾಲೋ ಮಾಡ್ಕೊಂಡ್ ಬರುವಂತ ಒಂದು ಪವರ್, ಒಂದು ಅಧಿಕಾರ ಎಷ್ಟು ಮಟ್ಟಿಗೆ ಇತ್ತು ನೋಡ್ರಿ. ಯೋಚನೆ ಮಾಡಿ, ಚರ್ಚ್ ಇಷ್ಟನ್ನ ಸ್ಟಡಿ ಮಾಡ್ರಿ, ನಿಜವಾಗ್ಲೂ ನಾವು ಶೇಕ್ ಆಗ್ಬಿಡ್ತೀವಿ. ಯಾಕಂದ್ರೆ ಇಡೀ ಒಂದು ಕ್ರೈಸ್ತ ಸಮುದಾಯ ಮಾತ್ರವಲ್ಲ, ಇಡೀ ಲೋಕದ ಜನರನ್ನೇ ಹಾಳು ಮಾಡಿದಂತ ಒಂದು ಸಿಸ್ಟಮ್ ಅದು ಅಲ್ವಾ. ಯಾವ ರೀತಿ ಹಾಳು ಮಾಡ್ತು? ಈ ನಿಜವಾದ ಬೆಳಕು, ಕ್ರಿಸ್ತನ ಬೆಳಕು, ಸುವಾರ್ತೆ ಬೆಳಕು ಬಾರ್ದಾಗೆ ಎಲ್ರನ್ನ ತಡೆ ಮಾಡ್ಬಿಟ್ಟಿ ಅಲ್ವಾ. ನೋಡ್ರಿ ಎಷ್ಟು ಕೆಟ್ಟದಾಗಿದೆ ಅಂದ್ರೆ, ಕೆಲವೊಂದು ವಿಷಯ ಕೆಲವರಿಗೆಲ್ಲ ಹೋಗಿ ನಮ್ಮ ಆರ್ ಸಿ ಸಹೋದರಿಗೆ ಸತ್ಯವೇ ವಾಕ್ಯವನ್ನು ಹೇಳಿದ್ರೆ ಒಪ್ಕೊಳ್ಳೋದೇ ಇಲ್ಲ ಅವರು. ಕೇಳೋದ ನಮ್ಮ ಪ್ರಶ್ನೆ ನೋಡಿ ಎಷ್ಟು ದಡ್ಡತನ ಇರುತ್ತೆ, ಒಂದೇ ಪ್ರಶ್ನೆಯಲ್ಲಿ ಎಲ್ಲಾ ಸತ್ಯವನ್ನೇ ನಾಶ ಮಾಡ್ಬಿಡ್ತಾರೆ. ಏನ್ ಪ್ರಶ್ನೆ ಕೇಳ್ತಾರೆ ಗೊತ್ತಾ? ಆ, ಕೋಳಿಯಿಂದ ಮೊಟ್ಟೆ ಬಂತ, ಮೊಟ್ಟೆಯಿಂದ ಕೋಳಿ ಬಂತ, ತಾಯಿಯಿಂದ ಮಗ ಬರ್ತಾನ, ಮಗ ಇಂದಲ ತಾಯಿಯಿಂದ ಹೆಂಗ್ ಮಗ ಬರ್ತಾನೆ ಅನ್ನುವಂತ ಪ್ರಶ್ನೆಗಳು ಅವ್ರು ಕೇಳುವಂತ ಪ್ರಶ್ನೆ ನೋಡ್ರಿ. ಏನ್ ಏನು ಏನ್ ಅರ್ಥ ಇದೆ ಅವ್ರಿಗೆ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ? ಅದೇ ತಾಯಿಂದ ಮಗ ಬ ತಾಯಿಂದನೇ ಮಗ ಬಂದಿರೋದಪ್ಪ, ತಾಯಿ ಫಸ್ಟ್, ಮಗ ಆಮೇಲೆ ಯೇಸು ಕ್ರಿಸ್ತ ಆಮೇಲೆ, ಫಸ್ಟ್ ತಾಯಿ, ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಮುಗೀತು. ಇನ್ನೇನ್ ತಿಳ್ಕೊಳ್ತಾರ ಸತ್ಯನ? ಹಾ ನೋಡ್ರಿ, ಸೈತಾನ್ ಹೆಂಗಲ್ಲ ಅವ್ರ ಜೊತೆ ಅವರ ಒಂದು ಅಸಹ್ಯ ಕಾರ್ಯಗಳನ್ನ ನೋಡ್ತೀವಿ. ಈ ಪೇಪಲ್ ಸಿಸ್ಟಮ್ ಬಗ್ಗೆನೇ ಇಲ್ಲಿ ಮಾತಾಡ್ತಾ ಇದಾರೆ ಅಲ್ವಾ. ಇದ್ರ ಬಗ್ಗೆ ಬ್ರದರ್ ಏನ್ ಮಾಡ್ತಾರೆ ಅಂದ್ರೆ, ಹಿಂದಿನ ಸಂಪುಟದಲ್ಲಿ ಅಂದ್ರೆ ಸೆಕೆಂಡ್ ವ್ಯಾಲ್ಯೂ 2ನೇ ಸಂಪುಟದಲ್ಲಿ ಇದ್ರ ಬಗ್ಗೆ ಬರೀತಾರೆ. ಸೊ ನಾವು ಟಾಪಿಕ್ ನಾವು ಓದಿರ್ಬಹುದು ಕೂಡ, ಕೆಲವು ಸಹೋದರರು ಓದಿರ್ಬೋದು, 2ನೇ ವ್ಯಾಲ್ಯೂ ಬರುತ್ತೆ. ಅಂದ್ರೆ ಪಾಪ ಮನುಷ್ಯ ಅನ್ನೋದು ಟಾಪಿಕ್ ಬರುತ್ತೆ. ಆಂಟಿಗ್ರೇಷನ್ ಅಂದ್ಬಿಟ್ಟು ತುಂಬಾ ದೊಡ್ಡ ಟಾಪಿಕ್ ಆಗ್ತದೆ. ಏನೆಲ್ಲ ಮಾಡಿದ್ರ ಮುಟ್ಟು ಎಲೆ ಎಲೆಯಾಗಿ ಬಿಚ್ಚಿಡ್ತಾರೆ ನಮ್ಮ ಬ್ರದರ್, ಅಸಲ್ ಬ್ರದರ್. ಅವ್ರು ಸ್ಟಡಿ ಮಾಡಿದಂತ ಟಾಪಿಕ್ ಹೆಂಗಿರುತ್ತೆ ಅಂದ್ರೆ, ಯಾವುದೇ ಒಂದು ಎವಿಡೆನ್ಸ್ ನ ಬ್ರದರ್ ಪ್ರೂವ್ ಮಾಡ್ಬೇಕಾದ್ರೆ ಸುಮ್ಮನೆ ಹಾಗೆ ಹೀಗೆ ಇರಲ್ಲ. ಅವರು ಪ್ರತಿಯೊಂದನ್ನ ಕೂಡ ಏನ್ ಮಾಡ್ತಾರೆ, ಎಲ್ಲ ಒಂದು ಡಾಕ್ಯುಮೆಂಟ್ ಸ್ಟಡಿ ಮಾಡಿ ಅದನ್ನ ಪ್ರೂವ್ ಮಾಡಿರ್ತಾರೆ. ಆ ರೀತಿ ಆದಂತ ಒಂದು ಮಾಹಿತಿ ನೀವು ಅದ್ ನೋಡ್ಬೋದು. 2ನೇ ಒಂದು ವ್ಯಾಲ್ಯೂನಲ್ಲಿ ಇರುವಂತ ಒಂದು ಪಾಪ ಮನುಷ್ಯನ ಬಗ್ಗೆ, ಆಂಟಿಗ್ರೇಷನ್ ಬಗ್ಗೆ ಇರುವಂತ ಟಾಪಿಕ್ ಅಲ್ಲಿ ಅದ್ರ ಬಗ್ಗೆ ಇಲ್ಲಿ ಮಾತ್ರ ಮಾತಾಡ್ತಾರೆ. ಓಕೆನಾ? ಹಾಗೆ ಮುಂದುವರಿಸುತ್ತಾ ನೋಡ್ಬೇಕಾರೆ ಏನಾಯ್ತಪ್ಪ ನೋಡ್ಬೇಕಾದ್ರೆ, ನಿಜವಾಗಿಯೂ ಅದು ಪವಿತ್ರ ಸ್ಥಾನದಲ್ಲಿ ದೇವರ ಆಲಯದಲ್ಲಿ ಕ್ರೈಸ್ತ ಸಭೆಯಲ್ಲಿ ಬಹಳ ಕಾಲದಿಂದ ನಿಂತಿದೆ ಅಲ್ವಾ, ಬಂದು ಹೋಗ್ಲಿಲ್ಲ. ಏನ್ ಮಾಡ್ಬಿಡ್ತು? ಆಂಟಿಗ್ರೇಷನ್ ಪೀರಿಯಡ್ ಬಹಳ ದಿನವರೆಗೆ ನಿಂತ್ಕೊಳ್ತು ಅಲ್ವಾ. ನೋಡ್ರಿ ಅದರ ಒಂದು ಏನಂತೀವಿ, ಕೆಲವೊಂದು ಕೊಳೆ ಎಲ್ಲ ನಮ್ಮ ಬಟ್ಟೆ ಮೇಲೆ ಬಿದ್ದುಬಿಟ್ರೆ ಒಗೆದ್ರೆ ಹೋಗ್ಬಿಡುತ್ತೆ. ಹೋಗ್ದೇ ಇರೋ ಕೊಳೆ ಯಾವ್ದು ಗೊತ್ತಾ? ಕೊಳೆ ಬಿದ್ದು 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 ಕೊಳೆ ಆಗಿ ತುಂಬಾ ದಿನ ಆದ್ಮೇಲೆ ಏನೇ ಮಾಡಿದ್ರು ಹೋಗ. ಆತರ ಇವರ ಇನ್ಫ್ಲುಯೆನ್ಸ್ ಹೆಂಗಿತ್ತು ಅಂದ್ರೆ, ಇಡೀ ಜನರ ಮೇಲೆ ಪ್ರಭಾವ ಬೀರಿದ್ದು 1 ವರ್ಷ 2 ವರ್ಷ ಅಲ್ಲ, 1000 ವರ್ಷ ಅದು ಇನ್ಫ್ಲುಯೆನ್ಸ್ ಆಗಿರೋದ್ರಿಂದ, ಅವರ ಪ್ರಭಾವ ಬೀರೋದ್ರಿಂದ ಅದು ಅಷ್ಟು ಬೇಗ ಏನಾಗಲ್ಲ, ತೆಗೆದಾಕಾಗ್ತಾ ಇಲ್ಲ. ನಾವು 1799ರಲ್ಲಿ ಆಂಟಿಕ್ರೈಸ್ಟ್ ಪೀರಿಯಡ್ ಮುಗೀತು ಅಂತ ನೋಡ್ತೀವಿ ಇಷ್ಟೇ ಇಲ್ಲಿ, ಬಟ್ ಆದ್ರೂ ವಾಶ್ ಔಟ್ ಆಯ್ತಾ ಅಂದ್ರೆ ಖಂಡಿತ ಆಗ್ತಾ ಇಲ್ಲ ಅಲ್ವಾ. ಅದರ ಸ್ವರೂಪ ಇದೆ, ಅದ್ರ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಬ್ರದರ್ ಏನ್ ಮಾಡ್ತಾರೆ ಮಾತಾಡ್ತಾ ಇರ್ತಾರೆ. ಅದರ ಅಸಹ್ಯಕರವಾದ ಗುಣಲಕ್ಷಣಗಳನ್ನು ಹೆಚ್ಚು ಸ್ಪಷ್ಟವಾಗಿ ನೋಡುವಂತೆ ಮತ್ತು ಅದರ ಎಲ್ಲಾ ತಪ್ಪುಗಳಿಂದ ತೊರೆದು ಹೋಗುವಂತೆ ಅನುಕೂಲ ಮಾಡೋದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನೋಡ್ರಿ ಬ್ಯೂಟಿಫುಲ್ ಆದಂತ ಪಾಯಿಂಟ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ, ವಿ ಆರ್ ಬ್ಲೆಸ್ಸೆಡ್ ಪೀಪಲ್, ನಾವು ಆಶೀರ್ವದಿಸಲ್ಪಟ್ಟಂತ ಜನ. ಯಾಕಂದ್ರೆ ಈ ಒಂದು ಆಂಟಿಗ್ರೇಟ್ ಸಿಸ್ಟಮ್ ಭೂಮಿಯಲ್ಲಿ ಆಳ್ವಿಕೆ ಮಾಡಿಕೊಂಡು ದಬ್ಬಾಳಿಕೆ ಮಾಡುವಂತ ಸನ್ನಿವೇಶ ನಾವು ಯಾರು ಹುಟ್ಟಿರ್ಲಿಲ್ಲ. ನಾವು ಅದರ ಏನಾಗ್ತಿದ್ವಿ, ಅದರಿಂದ ನಾವು ತಪ್ಪಿಸ್ಕೊಂಡಿದ್ವಿ. ಅದರ ನಂತರ ದಿನಗಳಲ್ಲಿ ಬದುಕು ಬಂದಿದ್ವಿ, ಹುಟ್ಟು ಬಂದಿದ್ವಿ. ಅದರ ದಿನಗಳು ಎಣಿಕೆಯಾಗಿರುವುದಕ್ಕಾಗಿ ಮತ್ತು ಶುದ್ಧೀಕರಿಸುವ ಪವಿತ್ರ ಆರಾಧನಾ ಮಂದಿರವು ಸದ್ಯದಲ್ಲಿಯೇ ಮೇಲೆತ್ತಲ್ಪಟ್ಟು
ದೇವರ ಮಹಿಮೆಯಿಂದ ತುಂಬುವುದಕ್ಕಾಗಿ ದೇವರಿಗೆ ಸ್ತೋತ್ರ ಅಲ್ವಾ. ನೋಡಿ ಈ ಸಿಸ್ಟಮ್, ಅದಕ್ಕೆ ನಾವು ಕೆಲವೊಂದು ವಿಷಯವನ್ನ ದೇವ್ರ ಮಕ್ಕಳು ಅರ್ಥ ಮಾಡ್ತೇವೆ ಅಲ್ವಾ. ಯಾವುದೇ ವಿಷಯವನ್ನ ನಾವು ಅರ್ಥ ಮಾಡ್ಕೊಬೇಕಾದ್ರೆ ನಾವ್ ಹೆಂಗ್ ಅರ್ಥ ಮಾಡ್ಕೋಬೇಕು ಗೊತ್ತಾ, ಆ ಸನ್ನಿವೇಶದೊಳಗೆ ಹೊಟ್ಟೋಗ್ಬೇಕು ನಾವು, ಅಲ್ಲೇ ಇರ್ಬೇಕು. ಒಂದು ಸಿಚುವೇಶನ್ ನಾನು ಇದೀನಿ ಅನ್ನೋ ರೀತಿಯಲ್ಲಿ ನಾವು ಭಾವನೆ ಮಾಡ್ಕೋಬೇಕು. ಅವಾಗ ನಮ್ಗೆ ಏನಾಗುತ್ತೆ, ಕೆಲವೊಂದು ವಿಷಯ ಅರ್ಥವಾಗುತ್ತೆ. ನೋಡಿ ಈಗ ಫಾರ್ ಎಕ್ಸಾಂಪಲ್, ಇವತ್ತು ಗಾಜಾದಲ್ಲಿ ನಡೀತಿರುವಂತಹ ಒಂದು ಜಗಳಗಳು ಯುದ್ಧಗಳನ್ನ ನೋಡಿಬಹುದು, ಇಸ್ರೇಲ್ ನ ಒಂದು ಪರಿಸ್ಥಿತಿಯನ್ನು ನೋಡ್ಬೋದು. ನಾವು ಇಸ್ರೇಲ್ ನ ಬಿಟ್ಟು ಇದ್ದಾಗ ಇಸ್ರೇಲ್ ನ ಪರಿಸ್ಥಿತಿ ಅರ್ಥ ಆಗಲ್ಲ, ಇಲ್ಲ ಗಾಜವನ್ನ ಬಿಟ್ಟು ಈಚೆ ಇದ್ದು ನೋಡಿದ್ರೆ ಗಾಜ ಪರಿಸ್ಥಿತಿ ಅರ್ಥ ಆಗಲ್ಲ. ನಾವು ಕೂಡ ಅದ್ರಲ್ಲಿ ಒಬ್ಬರಾಗಿ ಕಲ್ಪನೆ ಮಾಡಿ ನೋಡಿ, ನಾನು ಕೂಡ ಅದ್ರಲ್ಲಿ ಒಬ್ಬನಾಗಿದ್ರೆ ಇಡೀ ಬಾಂಬ್ ಹಾಕುವಂತ ಸನ್ನಿವೇಶಗಳಲ್ಲಿ ನನ್ಗೆ ಯಾವಾಗ ನನ್ಗೆ ಏನಾಗುತ್ತೆ ಅಂತ ಭಯದಲ್ಲೇ ಇರ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ ಅನ್ನೋಂತ ರೀತಿಲಿ ಯೋಚನೆ ಮಾಡಿ ನೋಡ್ರಿ, ಯಾವಾಗ ಗೊತ್ತಾಗುತ್ತೆ. ಸೊ ದೇವ್ರ ಮಕ್ಕಳು ಅದನ್ನ ಆ ರೀತಿ ಯೋಚನೆ ಮಾಡಿದ್ವಿ. ಈ ಆಂಟಿಗ್ರೇಟ್ ಸಿಸ್ಟಮ್ ಹಾಗೆ ಇವತ್ತು ನಮಗೆ ದೇವರ ಕೃಪೆ ಸಿಕ್ಕಿದೆ, ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ದೇವರ ಮಕ್ಕಳು ನಿಜವಾದ ಕ್ರಿಸ್ತನ ಸಭೆ 144,000 ಅಂತ ನಾವ್ ಏನ್ ಹೇಳ್ತಾ ಇದೀವಿ, ಅವ್ರೇನು ಇವತ್ತು ಆಯ್ಕೆ ಆಗ್ತಾ ಇಲ್ಲ, ಸುಮಾರು 2000 ವರ್ಷಗಳಿಂದ ಅವರ ಸೆಲೆಕ್ಷನ್ ನಡೀತಾ ಇದೆಯಲ್ಲ. ಅದ್ರಲ್ಲಿ ಎಷ್ಟೋ ಜನ ಈ ಆಂಟಿಗ್ರೇಷನ್ ಪೀರಿಯಡ್ ಅಲ್ಲೇ ಸೆಲೆಕ್ಷನ್ ಆಗಿದ್ರೆ, ಎಷ್ಟೋ ಜನ ಈ ಪೇಪಲ್ ಪೀರಿಯಡ್ ಅಲ್ಲೇ ಈ ಆಳು ಮಾಡುವಂತ ಅಸಹ್ಯ ವಸ್ತು ಸ್ಥಾಪನೆಯಾಗಿ ಅದರ ಆಳ್ವಿಕೆ ಯಾರು ಅದನ್ನ ಅಡ್ಡಿ ಮಾಡದ ನಡೀತಾ ಇತ್ತಲ್ಲ, ಆಗ್ಲೇ ಏನಾಗಿದೆ ಅಂದ್ರೆ ಈ ಸಿಸ್ಟಮ್ ಮುಂದುವರಿದೆ ಅಂದ್ರೆ ಎಷ್ಟು ಕಷ್ಟಗಳ ಮಧ್ಯೆ ಕ್ರಿಸ್ತನ ಸ್ವರೂಪವನ್ನ ಕ್ರಿಸ್ತನ ಸಾರೂಪ್ಯತನ ಅವ್ರು ಬೆಳೆಸ್ಕೊಂಡಿರ್ಬೇಕಂತ ಯೋಚನೆ ಮಾಡಿ, ಎಷ್ಟು ಡಿಫಿಕಲ್ಟೀಸ್ ಇರ್ಬೇಕು. ನಿಮ್ ತರ ನಮ್ ತರ ವಾಕ್ಯಗಳೇ ಇಲ್ಲ ಅವತ್ತು, ಸರಿಯಾದ ಒಂದು ಒಂದು ವಾಕ್ಯಗಳು ಸಿಗ್ತಾ ಇರ್ಲಿಲ್ಲ ದೇವ್ರ ಮಕ್ಕಳಿಗೆ ಅಲ್ವಾ. ಬರ ಬರ ಇತ್ತು. ಅದಕ್ಕೆ ನೋಡ್ತೀವಲ್ಲ ನೀರನ್ನ ಬಿಟ್ಟಾಗ ನೀರ್ ಏನ್ ಮಾಡುತ್ತೆ, ಭೂಮಿ ತೆಗೆದ ನೀರನ್ನ ಕುಡಿದು ಬಿಡುತ್ತೆ ಅಂದ್ರೆ ಸಿಗ್ತಾ ಇರಲಿಲ್ಲ ಅಲ್ವಾ. ಅವ್ರಿಗೆ ದೇವ್ರ ವಾಕ್ಯದ ನಮಗೆ ಸಿಕ್ಕಿರುವಂತಹ ವಾಕ್ಯದ ಬಲ, ಕೃಪೆ, ಸತ್ಯ, ಈ ಸ್ಪಷ್ಟ ವಾಕ್ಯಗಳು, ಈ ಸರಿಯಾಗಿ ಅರ್ಥ ಮಾಡ್ಕೊಂಡಿರುವಂತ ದೇವರ ಆತ್ಮದ ಈ ಪ್ರಕಾಶತೆ ಅವರಿಗೆ ಸಿಗ್ತಾ ಇರಲಿಲ್ಲ. ಆದ್ರೂ ಕೂಡ ದೇವ್ರ ಮಕ್ಕಳು ಅಲ್ಲೂ ಕೂಡ 144,000 ಸೆಲೆಕ್ಷನ್ ನಡೆದಿದೆ. ಅಲ್ಲೂ ಕೂಡ ದೇವ್ರ ಮಕ್ಕಳು ಓಟವನ್ನು ಹೋಗಿದ್ದಾರೆ. ಹಾಗಾಗಿ ಇವತ್ತು ಅದರ ಕೆಲಸ ಏನಪ್ಪ ನಡೀತಾ ಇದೆ ಅಂದ್ರೆ ಅದು ಇನ್ನೂ ಸ್ಥಾಪನೆ ಆಗಿಲ್ಲ, ಬದಲಾಗಿ ಅದರ ಶುದ್ಧೀಕರಣದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಏನ್ ಮಾಡ್ತಿದ್ರೆ, ಅದನ್ನ ತೆಗೆದು ಬಿಸಾಕಿ ಅದನ್ನ ಸರ್ವನಾಶ ಮಾಡುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಿನ್ನ ಟೈಮ್ ಮುಗೀತು ಅಂತ ಏನ್ ಮಾಡಿದ್ರೆ ಹೇಳಿ ಅದನ್ನ ಹೊರಡೆ ಅಟ್ಟುವಂತ ಕೆಲಸಕ್ಕೆ ಏನ್ ಮಾಡಿದ್ರೆ ಈಗ ಮಾಡ್ತಾರೆ. ಅದನ್ನೇ ನಾವು ಎಲ್ಲಿ ಓದ್ತೀವಿ ಅಂದ್ರೆ ದಾನಿಯೇಲ್ 8:14 ಓದ್ತೀವಿ. ಓದಿ ದಾನಿಯೇಲ್ 8:14. ದಾನಿಯೇಲ್ 8:14 ಎಷ್ಟು ಕಾಲ ನಡೆಯುವುದು ಎಂದು ಪ್ರಶ್ನೆ ಮಾಡಲು ಅವನು ಇವನಿಗೆ ಉದಯಾಸ್ತಮಾನಗಳ 2300 ನಡೆಯುವವು, ಅನಂತರ ಪವಿತ್ರಾಲಯಕ್ಕೆ 2300 ಇದ್ಯಾವುದಪ್ಪ 2300 ಎಲ್ಲಿಂದ ಕ್ಯಾಲ್ಕುಲೇಷನ್ ಮಾಡ್ಬೇಕು 2300 ನೋಡ್ರಿ ದೇವ್ರ ಮಕ್ಳು, ಅದೆಲ್ಲವನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ದೇವ್ರ ಏನ್ ಮಾಡಿದ್ರೆ ಸಮಯವನ್ನ ಗೊತ್ತು ಮಾಡಿದಾರೆ. ಪ್ರತಿಯೊಂದು ಪಾಪದ ಆಳ್ವಿಕೆಗಾಗ್ಲಿ ಸೈತಾನ ಆಳ್ವಿಕೆಗಾಗ್ಲಿ ಭೂಮಿಯಲ್ಲ ದೇವ್ರು ಬಿಟ್ಟಿದ್ರು ಕೂಡ ನಿರಂತರವಾಗಿ ಎಲ್ಲ ಟೈಮ್ ಪಿರಿಯಡ್ ನ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಇಷ್ಟೇ ಟೈಮ್, ಇಲ್ಲಿವರೆಗೆ ಏನ್ ಆಟ ಆಡ್ತೀವಿ ಆಡು, ಅದಾದ್ಮೇಲೆ ನಿನ್ನ ನೆರಳು ಕೂಡ ಅಲ್ಲಿ ಇರ್ಬಾರ್ದು. ಇದೆಲ್ಲ ದೇವ್ರ ಏನ್ ಮಾಡಿದ್ದಾರೆ ಮುಂದೆ ಫಿಕ್ಸ್ ಮಾಡಿದ್ದಾರೆ. ಈ 2300 ಬಗ್ಗೆ ನಾವೇನ್ ಮಾಡೋಣ, ಮುಂದೊಂದು ದಿನ ಕಂಟಿನ್ಯೂ ಮಾಡೋಣ. ಇಲ್ಲಿ ಬರುತ್ತೆ ಆದ್ರೆ ಒಂದ್ ದೊಡ್ಡ ಟಾಪಿಕ್ ಬರುತ್ತೆ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಓಕೆನಾ? ಇದೆಲ್ಲ ಏನಂದ್ರೆ ದೇವರು ನಿಗದಿ ಮಾಡಿದಂತ ಸಮಯ ಏನಾಯ್ತು ಅಂದ್ರೆ ಈಗ ಎಂಡಿಗೆ ಸದ್ರೆ ಕಂಟಿನ್ಯೂ ಮಾಡ್ತಾ ಕೆಲವೊಂದು ವಿಷಯಗಳಿದೆ, ಅದ್ ಮಾತ್ರ ಓದಿ ನಾವು ನಿಲ್ಲಿಸೋಣ. ಓದಿ ಕಂಟಿನ್ಯೂ ಮಾಡಿ. ಪ್ರಸ್ತಾವದೊಡನೆ ನಾವು ದಾನಿಯೇಲನ ಪ್ರವಾದನ ಗ್ರಂಥದ 11 ಅಧ್ಯಯನವನ್ನು ಕ್ರಮಾನುಗತವಾಗಿ ಪರೀಕ್ಷಿಸಲು ಮುಂದುವರಿಯುವವರಾಗಿದ್ದೇವೆ. 2 ಮೇದ್ಯ ಪರ್ಷಿಯಾದ ಚಕ್ರವರ್ತಿಯು 4 ಮತ್ತು ಕಡೆಯ ಅರಸನಾದ ಡೇರಿಯಸ್
ಎರಡು ಅಂದ್ರೆ ಕೊಡೋ ಮನಸ್ಸಿನಿಂದ ಪ್ರಾರಂಭವಾಗುತ್ತದೆ. ಕಂಟಿನ್ಯೂ ಮಾಡ್ಲಾ ಸಾಕು. ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ದಾನಿಯೇಲ 11ನೇ ಅಧ್ಯಾಯ, ದಾನಿಯೇಲ 11ನೇ ಅಧ್ಯಾಯ ಒಂದು ಸಂಪೂರ್ಣ ವಿವರಣೆಯನ್ನು ಕೊಡ್ತಾ ಇದೆ. ಯಾಕಂದ್ರೆ ದಾನಿಯೇಲ 11ನೇ ಅಧ್ಯಾಯ ಯಾವ ರೀತಿ ಬರೀತಿದೆ ಅಂದ್ರೆ ಒಂದು ರಾಜ್ಯಗಳ ನಂತರ ನಂತರ ಬರುವಂತ ರಾಜ್ಯಗಳು ಏನೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಅದನ್ನ ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಏನೆಲ್ಲ ಆಗುತ್ತೆ ಅಂದ್ಬಿಟ್ಟು. ಸಿಲೆ ನೋಡ್ಬೇಕಾದ್ರೆ ಈ ಮೇದಿಯಾ ಪರ್ಷಿಯಾ ಚಕ್ರವರ್ತಿಯ 4ನೇ ಮತ್ತು ಕಡೆಯ ಅರಸನಾದ ಡೇರಿಯಸ್ 3 ಕೊಡೆ ಮನಸ್ಸಿನಿಂದ ಪ್ರಾರಂಭ ಆಗುತ್ತದೆ. ಎರಡನೇ ವಾಕ್ಯದ ಬಗ್ಗೆ, ಎರಡನೇ ವಾಕ್ಯದಿಂದ ಏನಾಗುತ್ತೆ ಈ ಟಾಪಿಕ್ ಮಾತಾಡ್ಬಿಟ್ಟು ಮೂರನೇ ವಾಕ್ಯಕ್ಕೆ ಬರ್ತಾರೆ. ಮೂರನೇ ವಚನದಲ್ಲಿ ಯಾರ ಬಗ್ಗೆ ಮಾತಾಡ್ತಾರೆ ಅಂತ ನೋಡ್ತಾರೆ, ಇದೆಲ್ಲ ತುಂಬಾ ಇಷ್ಟ ಇರುತ್ತೆ ನಮ್ಗೆ ಇಷ್ಟ ಬಗ್ಗೆ ಜಾಸ್ತಿ ಇದ್ ಮಾಡ್ಬೇಕಾಗಿಲ್ಲ. ಮೂರನೇ ವಚನದಲ್ಲಿ ಯಾರ ಬಗ್ಗೆ ಮಾತಾಡ್ತಾರೆ, ಗ್ರೀಸ್ ಪರಾಕ್ರಮಶಾಲಿಯಾದ ಅಲೆಕ್ಸಾಂಡರ್ ದಿ ಗ್ರೇಟ್ ಎಂಬಾತನು ಆತನ ಬಗ್ಗೆ ವಿಲಾಡ್ ಎಂಬಾತನು ಬರೆದ ಕೆಳಗಿನ ಇತಿಹಾಸದ ತುಣುಕನ್ನು ಆಸಕ್ತಿಯಿಂದ ಓದಲಾಗುವುದು. ಆತನು ಹೇಳುವುದೇನೆಂದ್ರೆ ಅಂದ್ರೆ ಮೂರನೇ ವಾಕ್ಯದಿಂದ ಏನಾಗುತ್ತೆ ಅಂದ್ರೆ ಈ ಅಲೆಕ್ಸಾಂಡರ್ ಬಗ್ಗೆ ಬರೀತಾರೆ. ಅಲೆಕ್ಸಾಂಡರ್ ನಮ್ಗೆಲ್ಲ ಯಾರಂತ ಗೊತ್ತು, ಗ್ರೀಕ್ ದೇಶದ ಮಹಾ ದೊಡ್ಡ ಚಕ್ರವರ್ತಿ ಅಲ್ವಾ, ತುಂಬಾ ಅಲ್ಪ ಸಮಯದಲ್ಲಿ ಇಡೀ ಲೋಕವನ್ನ ಗೆದ್ದಂತ ವ್ಯಕ್ತಿ. ಸೊ ಆ ವ್ಯಕ್ತಿ ಬಗ್ಗೆ ದೇವ್ರು ಮೊದಲೇ ಏನ್ ಮಾಡಿದ್ರೆ ಸತ್ಯವೇದಲ್ಲಿ ಬಡ್ದಿಟ್ಟಿದ್ದಾರೆ, ಅಲೆಕ್ಸಾಂಡರ್ ದಿ ಗ್ರೇಟ್ ಅಲ್ವಾ, ಮಹಾ ಅಲೆಕ್ಸಾಂಡರ್ ಬಗ್ಗೆ ಏನ್ ಮಾಡಿದ್ರೆ ಬಡ್ದಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಬ್ರದರ್ ಏನ್ ಮಾಡ್ಕೊಳ್ ಅಂದ್ರೆ ವಿಲಾಡ್ ಅನ್ನುವಂತ ಒಂದು ಇತಿಹಾಸಕಾರರು ಏನ್ ಮಾಡಿದಾರೆ ಅಂದ್ರೆ ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ, ಅದನ್ನ ಕಲೆಕ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಈ ಲೋಕದ ಚರಿತ್ರೆ ಅಂತ ತಗೊಂಡಾಗ ಕೆಲವೊಂದು ವಿಷಯಗಳು ಯಾವ ರೀತಿ ಸ್ಟಡಿ ಮಾಡಿದೆ ಅಂದ್ರೆ ಬ್ರದರ್ ರಜಲ್ ಬ್ರದರ್ ಎಸ್ಪೆಷಲಿ ಯಾವ ರೀತಿ ಸ್ಟಡಿ ಮಾಡಿದ್ರು ಅಂದ್ರೆ, ಈಗ ನಾನು ಒಂದು ಇತಿಹಾಸದ ಬಗ್ಗೆ ಮಾತಾಡ್ತೀನಿ ಅಂತ ಇಟ್ಕೊಳ್ಳಿ, ಅವ್ರು ಏನ್ ಮಾಡ್ತಾರೆ ಗೊತ್ತಾ, ನಾನು ಈ ಇತಿಹಾಸನ ಎಲ್ಲಿಂದ ತಗೊಂಡಿದ್ದೆ ಅಂತ ಸ್ಟಡಿ ಮಾಡ್ತೇನೆ. ನಾನು ಈ ಇತಿಹಾಸನ ಎಲ್ಲಿಂದ ತಗೊಂಡು ಸ್ಟಡಿ ಮಾಡ್ತೇನೆ, ನಾನು ತಗೊಂಡಂತ ಒಂದು ಆಧಾರ ಸಿಕ್ತು ಅಂದ್ರೆ ಆ ಒಂದು ಇಕ್ವಿಪ್ಮೆಂಟ್ಸ್ ಅಂದ್ರೆ ಪುಸ್ತಕ ಇರ್ಬೋದು ಯಾವ್ದೋ ಒಂದು ಗ್ರಂಥ ರೂಪದಲ್ಲಿ ಇರುವಂತ ವಿಷಯ ಸಿಕ್ತು ಅಂದ್ರೆ ಅದನ್ನ ಸ್ಟಡಿ ಮಾಡ್ತಾರೆ. ಆ ವ್ಯಕ್ತಿ ಎಲ್ಲಿಂದ ತಗೊಂಡಿದ್ರೆ ಸ್ಟಡಿ ಮಾಡ್ತಾರೆ ಅಂದ್ರೆ ಮೂಲ ವಿಷಯಗಳನ್ನ ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ಬ್ರದರ್ ಇಲ್ಲಿ ಕೋಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಮೂಲ ವಸ್ತುಗಳು ಅಂದ್ರೆ ಈಗ ನಾನು ಹೇಳಿದಂತ ವಿಷಯ ಜೊತೆಗೆ ಇನ್ನೊಬ್ರು ಹೇಳಿದಂತ ವಿಷಯ ಎರಡು ಕೂಡ ಸರಿಯಾಗಿದ್ದಾಗ ಮಾತ್ರ ಅದನ್ನೇನ್ ಮಾಡ್ತಾರೆ ರಜಲ್ಬ್ರದರ್ ಕೋಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಇನ್ನೊಂದೇನಪ್ಪಾ ಅಂದ್ರೆ ಬಿಗಿನಿಂಗ್ ಅಲ್ಲಿ ಈ ಒಂದು ಇತಿಹಾಸನ ಒಂದು ಆರಂಭಿಕ ಹಂತದಲ್ಲಿ ಯಾರು ಬರೆದಿದೆ ನೋಡಿ ಅದನ್ನ ತಗೊಂಡೇನ್ ಮಾಡಿದ್ರೆ ಪ್ರೂವ್ ಮಾಡಕ್ಕೆ ಟ್ರೈ ಮಾಡಿದ್ರು. ಸೊ ಹಾಗಾಗಿ ನಾವು ಕೂಡ ಏನಾದ್ರು ಲೈಬ್ರರಿ ಇಟ್ಕೊಂಡು ಹುಡುಕಿದ್ರು ಕೂಡ ನಮ್ ಗಜಲ್ ಬ್ರದರ್ ಹುಡುಗದಂಗೆ ನಮ್ ಕೈಲಿ ಹುಡ್ಕಕ್ಕಾಗಲ್ಲ. ಯಾಕಂದ್ರೆ ಅಷ್ಟೊಂದು ವಿಷಯಗಳು ಏನ್ ಮಾಡಿದ್ರು ಅಂದ್ರೆ ಸ್ಟಡಿ ಮಾಡಿದ್ರು ಬ್ರದರ್ ಈ ಸತ್ಯವೇದಕ್ಕೆ ಸಂಬಂಧಪಟ್ಟ ವಿಷಯ. ಅದು ಬೈಬಲ್ ಅಲ್ಲಿ ಇರುವಂತ ಒಂದು ಪ್ರವಾದನೆ ವಿಷಯವನ್ನ ಅದು ನೆರವೇರಿತ್ತಾ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಆ ಕಾಲದಲ್ಲಿ ಜೀವಿಸಿದಂತ ಯಾರಾದ್ರೂ ಇತಿಹಾಸಕಾರರು ಇಲ್ಲ ಯಾರಾದ್ರೂ ವ್ಯಕ್ತಿಗಳು ಅದ್ರ ಬಗ್ಗೆ ಬರೆದಿದ್ರೆ ಏನ್ ಮಾಡ್ಬೋದು ಅಂತ ಕಂಡುಹಿಡಿಬೋದಲ್ವಾ. ಹಾಗಾಗಿ ವಿಲಾಡ್ ಎಂಬಾತನು ಬರೆದಿರುವಂತ ವಿಷಯವನ್ನ ಏನ್ ಮಾಡ್ತಾರೆ ತಗೊಳ್ತಾರೆ. ಅಲ್ಲಿ ಮೂರನೇ ವಾಕ್ಯದಲ್ಲಿ ಬರೆದಿರುವಂತ ಒಂದು ವಿಷಯನ ಕೂಡ ಮೂರನೇ ವಾಕ್ಯ ದಾನಿಯೇಲ 11ನೇ ಅಧ್ಯಾಯ ಮೂರನೇ ವಾಕ್ಯವನ್ನು ಓದಿ. ದಾನಿಯೇಲ 11ನೇ ಅಧ್ಯಾಯ ಮೂರನೇ ವಾಕ್ಯ ಅನಂತರ ಪರಾಕ್ರಮಶಾಲಿಯಾದ ಒಬ್ಬ ರಾಜನ ಎದ್ದು ಮಹಾಪ್ರಭುತ್ವದಿಂದ ಆಳುತ್ತಾ ತನ್ನ ಇಷ್ಟಾರ್ಥಗಳನ್ನು ಸಾಧಿಸಿಕೊಳ್ಳುವನು. ನೋಡಿದ್ರ ಯಾರ ಬಗ್ಗೆ ಮಾತಾಡ್ತಿದೆ ಮೂರನೇ ವಾಕ್ಯ? ಅಲೆಕ್ಸಾಂಡರ್ ದಿ ಗ್ರೇಟ್ ಬಗ್ಗೆ ಪರಾಕ್ರಮಶಾಲಿಯಾದ ಒಬ್ಬ ವ್ಯಕ್ತಿ ಎದ್ದು ನೋಡ್ರಿ ಹೆಂಗ ಸತ್ಯವಾದ ವಾಕ್ಯ ಪ್ರೊನೌನ್ಸ್ ಮಾಡಿ ನೋಡ್ರಿ. ಪರಾಕ್ರಮಶಾಲಿನೇ ಅಲೆಕ್ಸಾಂಡರ್ ಅಲ್ವಾ, ಇಡೀ ಲೋಕವನ್ನ ತನ್ನ ಕಂಟ್ರೋಲ್ ತಗೊಂಡ್ ಇಂಡಿಯಾ ಬಂದಿದ್ದಾರೆ. ಇಂಡಿಯಾದಲ್ಲಿ ನಮ್ಮ ಇದರಲ್ಲಿ ಪೌರ ಅಂತ ಒಬ್ಬ ಅರಸನ ಜೊತೆಗೆ ಯುದ್ಧ ಆಗುತ್ತೆ. ಯುದ್ಧ ಆದ್ಮೇಲೆ ಏನಾಗುತ್ತೆ ಆತನ ಪ್ರಾಮಾಣಿಕತೆಯನ್ನು ಕಂಡು ಆತನ ಬಿಟ್ಟು ಹೋಗ್ಬಿಡ್ತಾರೆ, ಇದೆಲ್ಲ ಚರಿತ್ರೆಗಳನ್ನು ಓದ್ಬೋದು. ಹಾಗಾಗಿ ಇದೆಲ್ಲ ನೋಡ್ತೀವಿ ಅಂದ್ರೆ ಪರಾಕ್ರಮಶಾಲಿ ತನ್ನ ಇಷ್ಟ ಬಂದಾಗ ಏನ್ ಮಾಡ್ತಿದ್ದ ಆತ ಹೋಗ್ತಿದ್ದ, ಯಾರು ಆತನ ತಡೆಯಕ್ ಆಗ್ತಿದ್ವಿ, ಅದ್ರ ಬಗ್ಗೆನೆ ಮೂರನೇ ಅಧ್ಯಾಯದಲ್ಲಿ ಮಾತಾಡ್ತಾರೆ. ಅದಾದ ನಂತರ ಏನಪ್ಪಾ ಆಯ್ತು, ಈ ಒಂದು ಅಲೆಕ್ಸಾಂಡರ್ ಏನ್ ಮಾಡಿದ್ರು, ಎಲ್ ಹೋದ್ರು, ಏನ್ ಮಾಡಿದ್ರು ಅನ್ನೋದು ವಿಷಯ ಸಂಪೂರ್ಣವಾಗಿದೆ, ಅದು ಸ್ವಲ್ಪ ಡೀಟೇಲ್ಡ್ ಆಗಿದೆ. ಈಗ ನಾಳೆನ ಸ್ಟಡಿ ಮಾಡಕ್ ಹೋದ್ರೆ ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ. ಅದರಿಂದ ಮುಂದಿನ ವಾರ ಆದಷ್ಟು ಏನ್ ಮಾಡೋಣ, ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಕ್ಕೆ ಟ್ರೈ ಮಾಡೋಣ, ಟ್ರೈ ಮಾಡಿ ಏನ್ ಮಾಡೋಣ ಸ್ವಲ್ಪ ವಿಷಯಗಳನ್ನ ನಾವು ಸ್ಟಡಿ ಮಾಡೋಣ. ಅಲೆಕ್ಸಾಂಡರ್ ಬಗ್ಗೆ ಸತ್ಯವೇದಲ್ಲಿ ಇರುವಂತ ಮಾಹಿತಿ ಏನು, ಅದಾದ ನಂತರ ಈ ಹಾಳು ಮಾಡುವಂತ ಅಸಹ್ಯ ವಸ್ತು ಎಲ್ಲಿ ಬರುತ್ತೆ ಅನ್ನೋಂತ ವಿಷಯವನ್ನ ಏನ್ ಮಾಡ್ತಾರೆ ಬ್ರದರ್ ಇಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಚರಿತ್ರೆಗಳನ್ನ ತುಂಬಾ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾರೆ. ಚರಿತ್ರೆಗಳ ನಂತರ ಹಾಳು ಮಾಡುವಂತ ಅಸಹ್ಯ ವಸ್ತು ಬರ್ತದೆ. ಯಾಕೆ ಈ ರೀತಿ ಸ್ಟಡಿ ಮಾಡ್ತಾರಂದ್ರೆ ಎಕ್ಸಾಕ್ಟ್ಲಿ ಇದೇ ಅಂತ ಪ್ರೂವ್ ಮಾಡ್ಬೇಕು. ಯಾಕಂದ್ರೆ ಇದಕ್ ಮುಂಚೆ ನಡೆದಿರುವಂತ ಘಟನೆಗಳೆಲ್ಲ ಹಾಳು ಮಾಡುವಂತ ಅಸಹ್ಯ ವಸ್ತುಗಳೆಲ್ಲ ನೋಡ್ರಿ ಇದೇ ಹಾಳು ಮಾಡುವಂತ ಅಸಹ್ಯ ವಸ್ತು ಅಂತ ಏನ್ ಮಾಡ್ತಾರೆ ಪ್ರೂವ್ ಮಾಡಕ್ಕೆ ಬ್ರದರ್ ಏನ್ ಮಾಡ್ತಾರೆ ಒಂದು ಕರೆಕ್ಟ್ ಒಂದು ಆರ್ಡರ್ ನ ಸ್ಟಡಿ ಮಾಡ್ಕೊಳ್ಳೋಣ. ಅದೆಲ್ಲ ವಿಷಯವನ್ನ ಏನ್ ಮಾಡೋಣ ದೇವರಿಗೆ ಚಿಕ್ಕ ಆದ್ರೆ ಮುಂದಿನ ವಾರ ಸ್ಟಡಿ ಮಾಡೋಣ.
ದೇವರು ಈ ಪಾಠಗಳನ್ನು ಆಶೀರ್ವದಿಸಲಿ. ಆಮೇಲೆ ಓಕೆ, ಪ್ರಾರ್ಥನೆ ಮಾಡಿ ಮುಗಿಸೋಣ. ನಮ್ಮ ಮಧ್ಯದಲ್ಲಿರುವಂತ ಎಲ್ಲ ಒಬ್ಬರು ಪ್ರಾರ್ಥನೆ ಮಾಡಿ. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆಯಾದವರೇ. ತಂದೆಯಾದರೇ ಇದುವರೆಗಿನ ದಾಸರ ಮುಖಾಂತರವಾಗಿ ತಂದೆಯಾದರೆ ನಿನ್ನ ರಾಜ್ಯ ಬಲಿಯನ್ನು ಅಧ್ಯಯನದಲ್ಲಿ ತಂದೆಯಾದ ಪಾಠದಲ್ಲಿ ನಮಗೆ ಇದುವರೆಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆಯೇ. ಆ ತಿಳಿಸಿದಂತಹ ಸಹೋದರಿಗೋಸ್ಕರ ಸಹ ತಂದೆಯಾದರೆ ಅವರಿಗೆ ಆಶೀರ್ವದಿಸಿ ಇದುವರೆಗೆ ನಿಮ್ಮ ಮಹಾಕೃಪೆಯಿಂದ ಬೇಕಾದ ರೀತಿಯ ಅನುಕೂಲವನ್ನೆಲ್ಲ ಮಾಡಿಕೊಟ್ಟು ನಡೆಸಿದ ಹಾಗೆ ತಂದೆ, ಮುಂದೆ ಸಹ ತಂದೆ ಆದರೆ ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ಹೆಚ್ಚೆಚ್ಚಾಗಿ ಅವರು ನಿಮ್ಮ ವಾಕ್ಯವನ್ನು ತಿಳಿದುಕೊಂಡು ನಮ್ಮೆಲ್ಲರಿಗೆ ತಿಳಿಸುವ ಹಾಗೆ ಸಹಾಯ ಮಾಡಪ್ಪ ತಂದೆ. ತಂದೆ ಆದರೆ ನಿಮ್ಮ ರಾಜ್ಯ ಬರಲಿ ಎಂದು ಪ್ರವಾದ ವಾಕ್ಯದ ಮುಖಾಂತವಾಗಿ ನಮಗೆ ಇನ್ನೂ ಏನು ಸರಿಯಾಗಿ ಅರ್ಥವಾಗಿಲ್ಲ ತಂದೆ, ನಾವು ಸಹ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ತಂದೆ ಆದರೆ ಜೀವಿಸುವ ಹಾಗೆ ನಮ್ಮ ಮರಣದ ಪರ್ಯಂತ ನಾವೆಲ್ಲರೂ ನಂಬಿಗಸ್ತರಾಗಿ ಜೀವಿಸಿ ನಮ್ಮ ಓಟ ನಾವು ಓಡಿ ಮುಗಿಸುವ ಹಾಗೆ ತಂದೆ ನೀವು ನಮ್ಮ ಕೃಪೆ ಕೊಟ್ಟ ನಡೆಸಪ್ಪ ತಂದೆ ಆದರೆ. ನಿಮ್ಮ ಕೃಪೆ ನಿಮ್ಮ ಸಹಾಯದ ತಂದೆ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲಪ್ಪ ತಂದೆ. ಆದ್ರೆ ಹೆಚ್ಚೆಚ್ಚಾಗಿ ನಾವೆಲ್ಲರೂ ಕ್ರಿಸ್ತನ ಧ್ಯಾನದಲ್ಲಿ ಬೆಳೆದು ನಿಮ್ಗೆ ಮೆಚ್ಚುಗೆಯಾಗಿ ಮಕ್ಕಳಾಗಿ ಜೀವಿಸುವಾಗ ಸಹಾಯ ಮಾಡು. ಆದಿಯಿಂದ ಅಂತ್ಯವರೆಗೆ ತಂದೆ ಆದ್ರೆ ನಿಮ್ಮ ಪ್ರಸನ್ನತಿ ಕೂಟದಲ್ಲಿ ಇದ್ದು ಇದುವರೆಗೆ ನಡೆಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸಹ ಧನ್ಯವಾದ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನ ಯೇಸು ಕ್ರಿಸ್ತನ ನಾಮದಲ್ಲಿ ಬರ್ತೀನಿ. ನಮ್ಮ ಜೀವ ಪರಲೋಕ ತಂದೆ, ಆಮೇನ್. Thank you, brother. Amen. Thank you. Thank you. Thank you, brother. Thank you. Dhanyavaadalu. Good night, brother. Good night, brother. Thank you, brother. Thank you. Namaskaram. Good night. Good night, brother. 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 Namaskaram. Good night. Thank you. Thank you. Namaste. Namaste, brother. Namaste, brother. Bye, 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 bye. Good night. Bye, bye. Good night, good night.